हाय फ्रेंड्स, वेलकम टू क्लासिक एजुकेशन यूट्यूब चैनल। इवत्तिन ओंदु हिंदू अनालिसिस अल्ली केलोंदिष्टु इंपार्टेंट आर्टिकल्स मत्ते एडिटोरियल डिस्कस मोडोण। सो नोड्री, नावु 28/7/2023 एनप्प अंद्रे हिंदू अनालिसिस अल्ली केलोंदिष्टु इंपार्टेंट आर्टिकल्स मत्ते एडिटोरियल डिस्कस माड्तिद्दीवि। सो फस्ट आर्टिकल एनिदिंद्रे वेइंग इन ऑन द नेशनल रिसर्च फाउंडेशन बिल अंद्रे नोड्री, निन्ने एनागिद्रे लोकसभेयल्ली नेशनल रिसर्च बिल अन्न पास माडिद्रल्ल, आ नेशनल रिसर्च बिल बग्गे नावु इल्ली डिस्कशन माड्तिद्वि। सो नोड्री, ई बिल अन्न डिस्कस माडोदक्किंत मुंचे नावेन् माडोण अंद्रे नेशनल रिसर्च फाउंडेशन्स एनिदे आ नेशनल रिसर्च फाउंडेशन्स बग्गे नावु ओंचूरु तिळ्कोळ्ळोण। सो नोड्री, नेशनल रिसर्च फाउंडेशन्स इदेनागतिदे अंद्रे ईग बर्तिरुवंत होस ओंदु एस्टाब्लिश बॉडी आगता इदे। सो नोड्री, इल्लि यारु इदन्न हेड माड्तारे अंतंद्रे इदन्न नोड्री चेर् पर्सन्स आगि यारु इर्तारे अंद्रे प्राइम मिनिस्टर्स इर्तारे। ಜೊತೆಗೆ ನೋಡ್ರಿ, ಇವ್ರ ಜೊತೆಗೆ ಏನಪ್ಪಾ ಅಂದ್ರೆ 10 ಡೈರೆಕ್ಟರ್ ಅಥವಾ ನಿರ್ದೇಶಕರ ಅಂತ ಏನ್ ಕರೀತೀವಲ್ಲ, 10 ಜನ ನಿರ್ದೇಶಕರು ಇರ್ತಾರೆ. ಇವ್ರು ಯಾವ್ದ್ರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಂದ್ರೆ ನೋಡ್ರಿ, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಹ್ಯುಮ್ಯಾನಿಟೀಸ್ ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಇರ್ಬೋದು, ಮತ್ತೆ ಏನಪ್ಪಾ ಅಂದ್ರೆ ಇನೋವೇಷನ್ಸ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಈ ಒಂದು ನಾವೀನ್ಯತೆ ಅಂತ ಏನ್ ಕರಿತೀವಲ್ಲ, ಈ ನಾವೀನ್ಯತೆ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ 10 ಜನ ಡೈರೆಕ್ಟರ್ ಇಲ್ಲಿ ಫೋಕಸ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಇಲ್ಲೊಂದು ಬೋರ್ಡ್ ಇರುತ್ತೆ, ಬೋರ್ಡ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರಪ್ಪ ಅಂದ್ರೆ 18 ಜನ ಮೆಂಬರ್ಸ್ ಇರ್ತಾರೆ. ಈ 18 ಜನ ಏನ್ ಮಾಡಿರ್ತಾರೆ ಅಂದ್ರೆ ಇಂಡಿಯನ್ ಮತ್ತೆ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ ಆಗಿರ್ತಾರೆ. ಅಂದ್ರೆ ನೋಡ್ರಿ, ಯಾರೆಲ್ಲ ಭಾರತದಲ್ಲಿ ಮತ್ತೆ ಹೊರದೇಶದಲ್ಲಿರುವಂತ ಪ್ರಖ್ಯಾತ ವಿಜ್ಞಾನಿಗಳಿದ್ದಾರಲ್ಲ, ಆ ವಿಜ್ಞಾನಿಗಳದೇನಾಗಿರ್ತಂದ್ರೆ ಒಂದು ಬೋರ್ಡ್ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ, ಈ ಸೀನಿಯರ್ ಗವರ್ಮೆಂಟ್ ಆಫೀಸರ್ಸ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಹಿರಿಯ ಶ್ರೇಣಿಯ ಅಧಿಕಾರಿಗಳೇನಿರ್ತಾರಲ್ಲ, ಅವರು ಸಹ ಈ ಒಂದು 18 ಜನರಲ್ಲಿ ಇರ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಂಡಸ್ಟ್ರೀಸ್ ಏನಿರ್ತಾರೆ, ಇಂಡಸ್ಟ್ರಿ ಲೀಡರ್ ಏನಿರ್ತಾರೆ. ಈಗ ನೋಡ್ರಿ, ಇಂಡಸ್ಟ್ರಿಗೆ ಏನ್ ಬೇಕಲ್ಲ ಆ ತರದ ಒಂದು ಪ್ರಾಡಕ್ಟ್ ಗಳನ್ನ ಇನೋವೇಷನ್ ಮಾಡೋ ಸಂಬಂಧ, ನಾವೀನ್ಯತೆ ಮಾಡೋ ಸಂಬಂಧ ನೋಡ್ರಿ ಇಂಡಸ್ಟ್ರಿ ಲೀಡರ್ ಸಹ ಇಲ್ಲಿ ಇರ್ತಾರೆ. ಸೊ ಹಾಗಾದ್ರೆ ಈ ಒಂದು 18 ಮೆಂಬರ್ ಕಮಿಟಿಯಲ್ಲಿ ಯಾರಿರ್ತಾರೆ ಅಂದ್ರೆ ಎಮಿನೆಂಟ್ ಸೈಂಟಿಸ್ಟ್ ಅಂದ್ರೆ ನೋಡ್ರಿ ಪ್ರಖ್ಯಾತ ವಿಜ್ಞಾನಿಗಳು, ಅವರು ಭಾರತದವರು ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇರ್ಬೋದು ಅಂದ್ರೆ ಅಂತಾರಾಷ್ಟ್ರೀಯ ಇರ್ಬೋದು ಅವರು. ಜೊತೆಗೆ ಏನಪ್ಪಾ ಅಂದ್ರೆ ಹಿರಿಯ ಅಧಿಕಾರಿಗಳು, ಇದಾದ್ಮೇಲೆ ಏನಪ್ಪಾ ಅಂದ್ರೆ ಇಂಡಸ್ಟ್ರಿ ಲೀಡರ್ಸ್ ಏನಿರ್ತಾರೆ ಅಂದ್ರೆ ಈ 18 ಮೆಂಬರ್ ಕಮಿಟಿ ಒಳಗಡೆ ಇರ್ತಾರೆ. ಸೊ ನೋಡ್ರಿ, NRF ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಏನಂತಂದ್ರೆ ಸೊಸೈಟಿ ಆಗಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಇದಕ್ಕೋಸ್ಕರ ಏನಿರ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಅಥವಾ ಸ್ವತಂತ್ರವಾದಂತ ಒಂದು ಸೆಕ್ರೆಟರಿ ಇರ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ. ಸೊ ನೋಡ್ರಿ, NRF ಗೆ ಏನಪ್ಪಾ ಅಂದ್ರೆ ಸೊಸೈಟಿ ಅಂತ ರಿಜಿಸ್ಟ್ರೇಷನ್ ಮಾಡ್ತಾರೆ, ಜೊತೆಗೆ ಇಂಡಿಪೆಂಡೆಂಟ್ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಗಳು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ NRF ಅಥವಾ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಇದನ್ನ ಯಾಕೆ ಜಾರಿಗೆ ತರಬೇಕಿತ್ತು, ಇದಕ್ಕಿರುವಂತ ಅವಶ್ಯಕತೆ ಏನಿತ್ತು, ಅಂದ್ರೆ ನೀಡ್ ಏನಿತ್ತು ಇದನ್ನ ತರಬೇಕಂದ್ರೆ, ಜಾರಿಗೆ ತರಬೇಕಾದ್ರೆ ಅವಶ್ಯಕತೆ ಏನಿತ್ತು ಅಂತ ನೋಡೋದಾದ್ರೆ ನೋಡ್ರಿ, ನಮ್ಮ ದೇಶದಲ್ಲಿ ನೋಡ್ರಿ ಫಸ್ಟ್ ಏನಾಗ್ತಿದೆ ಅಂದ್ರೆ ಈ ಒಂದು ರಿಸರ್ಚ್ ಅಥವಾ ನಾವೇನಂತ ಕರಿತೀವಿ ಅಂದ್ರೆ ಸಂಶೋಧನೆ ಮೇಲೆ ಏನು ಹೂಡಿಕೆ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಆ ಇನ್ವೆಸ್ಟ್ಮೆಂಟ್ ಏನಾಗ್ತಿದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇದೆ. ಸೊ ನೋಡ್ರಿ, ಚೈನಾದವ್ರು ಆಲ್ಮೋಸ್ಟ್ 2.8% ಆಫ್ GDP ಇನ್ವೆಸ್ಟ್ ಮಾಡಿದ್ರೆ, ನಾವು ಜಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ 0.8 ಅಥವಾ 0.1% ಗಿಂತ ಕಡಿಮೆಕ್ಕಿಂತ GDP ನ ನಾವೇನಪ್ಪ ಅಂದ್ರೆ ರಿಸರ್ಚ್ ಮೇಲೆ ಹೂಡಿಕೆಯನ್ನ ಮಾಡ್ತಿದ್ವಿ, ಸಂಶೋಧನೆ ಮೇಲೆ ನಾವೇನಪ್ಪ ಅಂದ್ರೆ ಹೂಡಿಕೆ ಮಾಡ್ತಿದ್ದೀವಿ. ಜೊತೆಗೆ ನೋಡ್ರಿ, ರಿಸರ್ಚ್ ಔಟ್ಪುಟ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಇದೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ರಿಸರ್ಚ್ ಔಟ್ಪುಟ್ ಅಥವಾ ಸಂಶೋಧನೆ ಔಟ್ಪುಟ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗಿದೆ. ಸೊ ಎಷ್ಟು ಕಮ್ಮಿ ಆಗಿದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಚೈನಾ ನೋಡ್ರಿ 2022ರಲ್ಲಿ ಎಷ್ಟು ಪೇಟೆಂಟ್ ಅನ್ನ ಫೈಲ್ ಮಾಡಿದೆ ಅಪ್ಪ ಅಂದ್ರೆ 1.538 ಮಿಲಿಯನ್ಸ್, ಅಂದ್ರೆ 15,38,000 ಏನಪ್ಪಾ ಅಂದ್ರೆ ಪೇಟೆಂಟ್ ಅನ್ನ ಫೈಲ್ ಮಾಡಿದ್ರೆ. ಅದೇ US ನೋಡ್ರಿ 6,05,071 ಏನಪ್ಪಾ ಅಂದ್ರೆ ಪೇಟೆಂಟ್ ಅನ್ನ ಫೈಲ್ ಮಾಡಿದೆ. ಆದ್ರೆ ನಮ್ಮ ದೇಶ ಏನಾಗಿದೆ ಅಂದ್ರೆ ಇಲ್ಲಿ ಕೇವಲ ಎಷ್ಟು ನೋಡ್ರಿ 45,057 ಪೇಟೆಂಟ್ ಅನ್ನ ಮಾತ್ರ ಫೈಲ್ ಮಾಡಿದೆ. ಸೊ ನೋಡ್ರಿ, ಚೈನಾದವರು ಏನಪ್ಪಾ ಅಂದ್ರೆ 15 ಲಕ್ಷ ಪೇಟೆಂಟ್ ಅನ್ನ ಫೈಲ್ ಮಾಡಿದ್ರೆ, USAದವರು 6 ಲಕ್ಷ ಪೇಟೆಂಟ್ ಅನ್ನ ಫೈಲ್ ಮಾಡಿದ್ದಾರೆ. ನಮ್ಮವರು ಎಷ್ಟು ಮಾಡಿದಾರಪ್ಪ ಅಂದ್ರೆ ಕೇವಲ 45,000 ಪೇಟೆಂಟ್ ಅನ್ನ ಮಾತ್ರ ಏನಪ್ಪಾ ಅಂದ್ರೆ ಫೈಲ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ, ಏನ್ ಔಟ್ಪುಟ್ ಇದೆಯಲ್ಲ ಅದು ಕಮ್ಮಿ ಆಗ್ತಿದ್ದಲ್ಲ, ಅದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗೇನಾದ್ರೂ ಸಂಶೋಧನೆಗಳ ಮಾಡ್ತೀನಿ ಅಂದ್ರೆ ಆ ಸಂಶೋಧನೆ ಮಾಡಕ್ಕೆ ನಿಮ್ಗೆ ಅವಕಾಶಗಳು ತುಂಬಾ ಕಮ್ಮಿ ಇದೆ. ನೋಡ್ರಿ, ಲಿಮಿಟೆಡ್ ರಿಸರ್ಚ್ ಅಪಾರ್ಚುನಿಟೀಸ್ ಅಂದ್ರೆ ನೀವೇನಾದ್ರೂ ಸಂಶೋಧನೆಗಳನ್ನ ಮಾಡ್ತೀನಿ ಅಂದ್ರೆ ಆ ಸಂಶೋಧನೆಗಳಿಗೆ ಅವಕಾಶಗಳು ತುಂಬಾ ಕಮ್ಮಿ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಕಾರ ಏನಂದ್ರೆ ಈ ಸಂಶೋಧನೆಗೆ ಏನ್ ಹಣ ಇರುತ್ತಲ್ಲ ಅದರಲ್ಲಿ 65% ನಿಧಿ ಅಥವಾ ಹಣ ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಈ ಒಂದು IITs ಗೆ ಹೋಗುತ್ತೆ, ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಏನಿದೆಯಲ್ಲ ಇವುಗಳಿಗೆ ಹೋಗುತ್ತೆ. ಈಗ ನೋಡ್ರಿ, ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಅಂತ ಇದೆ, ಈ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ 65% ನಿಧಿಯನ್ನ ಏನ್ ಕಳಿಸಿರ್ತಾರೆ, ಹಣವನ್ನ ಕಳಿಸಿರ್ತಾರಲ್ಲ ಅದನ್ನ ಅವರು IIT ಗೆ ಕೊಡ್ತಾರೆ. ಕೇವಲ 11% ರಿಸರ್ಚ್ ಹಣವನ್ನ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಯೂನಿವರ್ಸಿಟಿಗಳಿಗೆ ಅಥವಾ ವಿಶ್ವವಿದ್ಯಾಲಯಗಳಿಗೆ ಕೊಡ್ತಾರೆ.
ಇದಾದ್ಮೇಲೆ ಏನಪ್ಪ ಅಂದ್ರೆ ಇನ್ನೂ ಒಂದು ನೀಡ್ ಏನಂದ್ರೆ ಫ್ರಾಗ್ಮೆಂಟೇಷನ್ಸ್ ಅಂದ್ರೆ ನಾವು ರಿಸರ್ಚ್ ಅಂದ್ಬಿಟ್ಲೆ ಕೇವಲ ಒಂದೇ ಫೀಲ್ಡ್ ಅಲ್ಲಿ ರಿಸರ್ಚ್ ಅನ್ನ ಮಾಡ್ತೀವಿ, ಅದ್ರ ಬದಲಾಗಿ ಬೇರೆ ಬೇರೆ ಕಡೆ ರಿಸರ್ಚ್ ಮಾಡ್ಬೇಕು ಮತ್ತೆ ಸಣ್ಣ ಸಣ್ಣ ವಿಷಯಗಳ ಮೇಲೆ ರಿಸರ್ಚ್ ಮಾಡ್ಬೇಕಂತೇಳಿ ಇದನ್ನ ನಾವಿನ್ನು ಫ್ರಾಗ್ಮೆಂಟೇಷನ್ಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೋಡ್ರಿ ಈ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂದ್ರೆ ಈಗ ಖಾಸಗಿ ವಲಯದವರು ಏನು ಇದರಲ್ಲಿ ಭಾಗಿಯಾಗ್ತಿದ್ದಾರೆ, ಆ ಖಾಸಗಿ ವಲಯದವರ ಭಾಗವಹಿಸುವಿಕೆ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ. ಸೊ ನೋಡ್ರಿ ರಿಸರ್ಚ್ ಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 56% ಫಂಡ್ ಅಥವಾ ನಿಧಿ ಎಲ್ಲಿಂದ ಬರುತ್ತೆ ಅಂದ್ರೆ ಸರ್ಕಾರದ ಹಣ ಬರುತ್ತೆ. ಇನ್ನು ಉಳಿದಂತೆ ಕೇವಲ ಏನಪ್ಪ ಅಂದ್ರೆ 35% ಹಣ ಮಾತ್ರ ಏನ್ ಬರುತ್ತೆ ಅಂದ್ರೆ ಖಾಸಗಿ ವಲಯದಿಂದ ಬರುತ್ತೆ. ಅಂದ್ರೆ ನೀವೇನಾದ್ರೂ ಇನ್ವೆಸ್ಟ್ ರಿಸರ್ಚ್ ಮಾಡ್ಬೇಕಂದ್ರೆ ಕೇವಲ 56% ಅಂದ್ರೆ ಹೆಚ್ಚಿನ ಭಾಗ ಸರ್ಕಾರದಿಂದ ಬಂದ್ರೆ ಕೇವಲ 35% ಹಣ ಮಾತ್ರ ಏನ್ ಬರುತ್ತೆ ಅಂದ್ರೆ ಖಾಸಗಿಯಿಂದ ಬರುತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ರಿಸರ್ಚ್ ಅಂದ್ಮೇಲೆ ಕೇವಲ ಸೈನ್ಸ್ ಮೇಲೆ ಫೋಕಸ್ ಮಾಡ್ತಿದ್ವಿ, ವಿಜ್ಞಾನದ ವಿಷಯ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಿದ್ವಿ. ಹಾಗಾಗಿ ನೋಡ್ರಿ ಈ ಮಾನವೀಯ ವಿಷಯಗಳಿರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಮೇಲೆ ನಮ್ಮ ಏನು ರಿಸರ್ಚ್ ಇದೆಯಲ್ಲ ಸಂಶೋಧನೆ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಸೋಷಿಯಲ್ ಸೈನ್ಸ್ ಮತ್ತೆ ಏನಪ್ಪ ಅಂದ್ರೆ ಹ್ಯುಮ್ಯಾನಿಟೀಸ್ ಮೇಲೆ ಅಂದ್ರೆ ಮಾನವೀಯ ವಿಷಯಗಳ ಮೇಲೆ ನೋಡ್ರಿ ಹೆಚ್ಚಿನ ಒಂದು ಸಂಶೋಧನೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ನ ಈಗ ಜಾರಿಗೆ ತಂದಿದ್ದಾರೆ. ಸೊ ಈಗ ಏನ್ ಮಾಡೋಣ ಅಂದ್ರೆ ನಾವು ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ಈ ಒಂದು ಎಡಿಟೋರಿಯಲ್ ಏನಿದೆಯಲ್ಲ ಅದನ್ನ ಅನಲೈಸ್ ಮಾಡ್ತಾ ಹೋಗೋಣ. ವೈಜ್ಞಾನಿಕ ಸಮುದಾಯ ಏನಿದೆಯಲ್ಲ ಭಾರತದಲ್ಲಿ ಅವ್ರೇನಪ್ಪ ಅಂದ್ರೆ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ, ಜೊತೆಗೆ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಯಾಕಂದ್ರೆ ನೋಡ್ರಿ ಕೇಂದ್ರದ ಕ್ಯಾಬಿನೆಟ್ ಮಾಡಿದೆ ಏನ್ ಮಾಡಿದೆ ಅಂದ್ರೆ ಒಂದು ಅಪ್ರೂವಲ್ ಕೊಟ್ಟಿದೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಬಿಲ್ ಏನಿದೆಯಲ್ಲ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದ್ರಿಂದ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸಂಶೋಧನೆಗೆ ಬೇಕಾದಂತಹ ವಾತಾವರಣ ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತೆ, ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ಅವರು ಖುಷಿಯಾಗಿದ್ದಾರೆ. ಜೊತೆಗೆ ಏನಂದ್ರೆ ಈ ಬಿಲ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಸಂಸತ್ತಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದ್ಸರಿ ಈ ಬಿಲ್ ಪಾಸ್ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಅಪೆಕ್ಸ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಅಂದ್ರೆ ನೋಡ್ರಿ ನಾವು ಉನ್ನತ ಮಟ್ಟದ ಒಂದು ಅಂಗ ಅಂತ ಕರಿಬಹುದು, ಈ ಉನ್ನತ ಮಟ್ಟದ ಅಂಗವನ್ನು ಇಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಸಂಶೋಧನೆಗಿರ್ಬೋದು, ಅಭಿವೃದ್ಧಿಗಿರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಏನಾದ್ರೂ ಹೊಸ ಹೊಸ ನಾವೀನ್ಯತೆಗಳನ್ನ ಕಂಡಿಡ್ತಾ ಇದ್ರೆ ಅವುಗಳಿಗೆಲ್ಲ ಏನ್ ಮಾಡುತ್ತೆ ಅಂದ್ರೆ ಇದು ಪೋಷಣೆಯನ್ನ ಮಾಡ್ತಾ ಹೋಗುತ್ತೆ. ಸೊ ನೋಡ್ರಿ ಈ ಪೋಷಣೆ ಏನಪ್ಪ ಅಂದ್ರೆ ಕೇವಲ ಐಐಟಿಸ್ ಐಐಎಂ ಗೆ ಮಾತ್ರ ಲಿಮಿಟೆಡ್ ಆಗಿರಲ್ಲ, ಬದಲಾಗಿ ಎಲ್ಲಾ ವಿಶ್ವವಿದ್ಯಾಲಯಗಳು ಮತ್ತೆ ಎಲ್ಲಾ ಕಾಲೇಜಸ್ಗಳಿಗೂ ಇದು ಪೋಷಣೆಯನ್ನ ಮಾಡುತ್ತೆ. ಅಂದ್ರೆ ನೀವೊಂದು ಧಾರವಾಡದಲ್ಲಿರುವಂತ ಕಾಲೇಜಲ್ಲಿ ಕಲಿತಾ ಇದ್ರೆ ನೀವೊಂದೇನೋ ಸಂಶೋಧನೆ ಮಾಡ್ಬೇಕಂದ್ರೆ ಅಥವಾ ಕಲ್ಚರಲ್ ಇನೋವೇಷನ್ಸ್ ಅನ್ನ ಮಾಡ್ಬೇಕಂದ್ರೆ ಅಂದ್ರೆ ನಿಮ್ಮ ಸಂಪ್ರದಾಯಕ್ಕಿರುವಂತ ನಿಮ್ಮ ಸಂಸ್ಕೃತಿಗಿರುವಂತ ನಾವೀನ್ಯತೆಯನ್ನ ಮಾಡ್ಬೇಕಂದ್ರೆ ನಿಮಗೂ ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಹಾಯವನ್ನ ಮಾಡ್ತಾರೆ. ಕೇವಲ ನಾನು ಆಗ್ಲೇ ಹೇಳ್ದಂಗೆ ಐಐಟಿಸ್ ಐಐಎಂ ಗೆ ಹೆಚ್ಚಿನ ಐಐಟಿಸ್ ಗೆ ಹೆಚ್ಚಿನ ಹಣವ ಏನೋಗ್ತಿತ್ತಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ನಮ್ಮ ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ಮತ್ತೆ ಎಲ್ಲಾ ಕಾಲೇಜಿಗೂ ಈ ಒಂದು ಏನಪ್ಪ ಅಂದ್ರೆ ರಿಸರ್ಚ್ ಅಥವಾ ಇನೋವೇಷನ್ಸ್ ತಲುಪಬೇಕು, ಸಂಶೋಧನೆ ತಲುಪಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಬಿಲ್ ಅನ್ನ ಈಗ ಪಾಸ್ ಮಾಡಿದ್ದಾರೆ. ಅದೇ ತರ ನೋಡ್ರಿ ಈ ಒಂದು ಕಾಯ್ದೆಯಿಂದ ಏನಾಗುತ್ತಪ್ಪ ಅಂದ್ರೆ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಏನಿದೆ, ಈ ರಿಸರ್ಚ್ ಬೋರ್ಡ್ ಏನಪ್ಪ ಅಂದ್ರೆ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಆಕ್ಟ್ 2008 ಬಂದಿತ್ತಲ್ಲ ಅದ್ರ ಪ್ರಕಾರ ಏನು ಇದು ಒಂದು ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿದ್ರಲ್ಲ ಅದನ್ನ ಈಗ ಏನ್ ಮಾಡ್ತಿದೆ ಅಂದ್ರೆ ಇದು ಡೆಮಾಲಿಷನ್ಸ್ ಮಾಡ್ತಾ ಇದೆ. ಅಂದ್ರೆ ಅದು ಏನ್ ಎಸ್ಟಾಬ್ಲಿಷ್ ಆಗಿತ್ತು, ಸ್ಥಾಪನೆ ಆಗಿತ್ತಲ್ಲ ಆ ಸ್ಥಾಪನೆಯನ್ನು ಇದು ತೆಗೆದಾಗ್ತಾ ಇದೆ. ಸೊ ನೋಡ್ರಿ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ಗೆ ಏನಪ್ಪ ಅಂದ್ರೆ ಸ್ಟ್ಯಾಟ್ಯುಟರಿ ಬಾಡಿ ಒಂದು ಏನ್ ಸಿಕ್ಕಿತ್ತಪ್ಪ ಅಂದ್ರೆ ಸ್ಟೇಟಸ್ ಇತ್ತು. ಜೊತೆಗೆ ಏನಪ್ಪ ಅಂದ್ರೆ ಇದು ಯಾರ ಕೆಳಗಡೆ ಕೆಲಸ ಮಾಡ್ತಿತ್ತು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ ಇವರು ಕೆಲಸ ಮಾಡ್ತಿದ್ರು. ಜೊತೆಗೆ ನೋಡ್ರಿ ಈ ಒಂದು NRF ಏನ್ ಕೆಲಸ ಮಾಡುತ್ತಲ್ಲ ಅದೇ ತರನ ಅಂತ ಕೆಲಸಗಳನ್ನ ಅಥವಾ ಕಾರ್ಯಗಳನ್ನ ಏನ್ ಮಾಡ್ತಿತ್ತು ಅಂದ್ರೆ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇತ್ತು. ಈ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಸ್ಥಾಪನೆ ಆಗ್ಬೇಕಂತ ಹೇಳಿ ನೋಡ್ರಿ ಇದೊಂದು ಇಂಡಿಪೆಂಡೆಂಟ್ ಏನಪ್ಪ ಅಂದ್ರೆ ಫೌಂಡೇಶನ್ಸ್ ಆಗ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇದು ರಿಸರ್ಚ್ ಏನಿದೆ ಅಂದ್ರೆ ಸಂಶೋಧನೆಯನ್ನ ಜಾಸ್ತಿ ಕ್ರಿಯೇಟ್ ಮಾಡಬೇಕು ಮತ್ತೆ ಸಂಶೋಧನೆಯನ್ನ ಹೆಚ್ಚಿಗೆ ಮಾಡ್ಬೇಕು ಅಂತೇಳಿ ಯಾರು ರೆಕಮೆಂಡ್ ಮಾಡಿದ್ರಪ್ಪ ಅಂದ್ರೆ ಕಸ್ತೂರಿ ರಂಗನ್ ಕಮಿಟಿ ಏನಿದೆಯಲ್ಲ ಅವರು 2019 ಏನ್ ಮಾಡಿದ್ರು ಅಂದ್ರೆ ರೆಕಮೆಂಡೇಶನ್ಸ್ ನ ಮಾಡಿದ್ರು. ಅಂದ್ರೆ ನೋಡ್ರಿ ನೀವು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ನ ತೆಗೀರಿ, ಆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಇಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಸಂಶೋಧನೆಗಳು ಜಾಸ್ತಿ ಆಗುತ್ತೆ ಅಂತ ಅವರು ಹೇಳಿದ್ರು. ಜೊತೆಗೆ ನೋಡ್ರಿ ಇದನ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಏನ್ ಜಾರಿಗೆ ಬಂದಿತ್ತಲ್ಲ ಆ NEP ಅಲ್ಲಿ ಕೂಡ ಏನಪ್ಪ ಅಂದ್ರೆ ಇದನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ರು. ಜೊತೆಗೆ ನೋಡ್ರಿ ಎರಡು ಡಾಕ್ಯುಮೆಂಟ್ ಏನ್ ಹೇಳ್ತಾರಂದ್ರೆ ಈಗ ಕರೆಂಟ್ಲಿ ಏನು ಫಂಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಾವೆ ಅಂದ್ರೆ ನೋಡ್ರಿ ಸಂಶೋಧನೆ ಮಾಡಕ್ ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವತಂತ್ರವಾಗಿ ಕೆಲವೊಂದಿಷ್ಟು ಸಂಸ್ಥೆಗಳೇನ್ ಫಂಡ್ ಮಾಡ್ತಿದ್ವಲ್ಲ ಅವು ಕಂಟಿನ್ಯೂಸ್ ಆಗಿ ಫಂಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಯಾವ್ಯಾವೆಲ್ಲ ಸಂಸ್ಥೆಗಳಿಗೆ ಇಂಡಿಪೆಂಡೆಂಟ್ ಆಗಿ ಫಂಡ್ ಮಾಡ್ತಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇರ್ಬೋದು, ಜೊತೆಗೆ ನೋಡ್ರಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ಸ್ ವಿಶ್ವವಿದ್ಯಾಲಯಗಳ ಅನುದಾನ
ಒಂದು ಸಮಿತಿ ಏನಿದೆಲ್ಲ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಫಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಏನು ಪ್ರೈವೇಟ್ ಆರ್ಗನೈಸೇಷನ್ಸ್ ಅಂದ್ರೆ ಈಗ ಪ್ರೈವೇಟ್ ಆಗಿ ಏನ್ ನಿಮ್ಗೆ ಫಂಡಿಂಗ್ ಅನ್ನ ಮಾಡ್ತಿಲ್ಲ ಅವರು ಕೂಡ ಫಂಡಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಇವರೆಲ್ಲ ಸಂಸ್ಥೆಗಳು ಏನ್ ಮಾಡ್ತಂದ್ರೆ ಅವರ ಪ್ರಿಯಾರಿಟೀಸ್ ಏನಿದೆ ಅಂದ್ರೆ ಅವರ ಆದ್ಯತೆಗಳು ಏನಿದಿಲ್ಲ ಆದ್ಯತೆಗಳ ಮೇಲೆ ಏನಪ್ಪಾ ಅಂದ್ರೆ ಫಂಡಿಂಗ್ ಅನ್ನ ಮಾಡ್ತಾರೆ, ಹಣವನ್ನ ನಿಧಿಯನ್ನ ಕೊಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅವರು ಡಿಸಿಷನ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವತಂತ್ರವಾಗಿ ತೆಗೆದುಕೊಳ್ತಾರೆ. ಈಗಿರುವಂತ ಎಕ್ಸಿಸ್ಟಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದಾವಲ್ಲ ಅವುಗಳೇನಪ್ಪ ಅಂದ್ರೆ ಸಪರೇಟ್ ಆಗಿ ಫಂಡಿಂಗ್ ಅನ್ನ ಮಾಡ್ತವೆ. ಆಮೇಲೆ ನೋಡ್ರಿ ಎಲ್ಲೂ ಕೂಡ ಏನಪ್ಪ ಅಂದ್ರೆ ಇವುಗಳು ಈ ಎಸ್ ಸಿ ಆರ್ ಬಿ ತರನಾಗಿ ಏನಪ್ಪ ಅಂದ್ರೆ ಈ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಕೆಳಗಡೆ ಬರ್ತವೆ, ಮತ್ತೆ ಈ ಎಲ್ಲಾ ಬಾಡಿಗಳನ್ನ ಅಬಾಲಿಷ್ ಮಾಡುತ್ತೆ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಜೊತೆಗೆ ನೋಡ್ರಿ ಈಗಿರುವಂತ ಸೈಂಟಿಫಿಕ್ ಕಮ್ಯುನಿಟಿ ಏನ್ ಥಿಂಕ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಏನಾಗ್ಬೇಕಪ್ಪ ಅಂದ್ರೆ ಸರ್ಜರಿ ಬಾಡಿ ಆಗ್ಬೇಕು ಈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆಗೆ. ಜೊತೆಗೆ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ಏನ್ ಮಾಡ್ಬೇಕಂದ್ರೆ ತಮ್ಮ ಸಪೋರ್ಟ್ ಅನ್ನ ಕೊಡ್ತಾ ಹೋಗ್ಬೇಕು. ಯಾವ್ದಕ್ಕೋಸ್ಕರ ಅಂದ್ರೆ ನೋಡ್ರಿ ಸಂಶೋಧನೆಗೆ ಏನ್ ಮಾಡ್ಬೇಕಂದ್ರೆ ಹೆಚ್ಚಿನ ಸಪೋರ್ಟ್ ಅನ್ನ ಕೊಡ್ತಾ ಹೋಗ್ಬೇಕು. ಈಗ ಇದು ನೋಡ್ರಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಇನ್ನೊಂದು ರಿಸರ್ಚ್ ಸೌಂಡ್ ಏನು ಫಂಡಿಂಗ್ ಸಂಸ್ಥೆ ಇದೆಯಲ್ಲ ಅದನ್ನ ಅಬಾಲಿಷ್ ಮಾಡಲ್ಲ ಅನ್ನಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಕ್ಲೇಮ್ಸ್ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲೇನ್ ಹೇಳ್ತಿದ್ರೆ ಅಂದ್ರೆ ಈಗ ಕೆಲವೊಂದಿಷ್ಟು ದೇಶಗಳಲ್ಲಿ ನೋಡ್ರಿ ಬೇರೆ ಬೇರೆ ಏಜೆನ್ಸೀಸ್ ಏನ್ ಮಾಡತ್ತಂದ್ರೆ ಈ ಪಬ್ಲಿಕ್ ಪ್ರೈವೇಟ್ ಫಂಡಿಂಗ್ಸ್ ಅನ್ನ ಮಾಡ್ತಾ ಹೋಗ್ತವೆ. ಅಂದ್ರೆ ನಮ್ಮ ದೇಶ ಬಿಟ್ಟು ಹೊರದೇಶಕ್ಕೆ ನೋಡಿದ್ರೆ ಏನಪ್ಪಾ ಅಂದ್ರೆ ಒಂದೇ ಏಜೆನ್ಸಿಯಲ್ಲಿ ಫಂಡಿಂಗ್ ಅನ್ನ ಮಾಡಲ್ಲ, ಬೇರೆ ಬೇರೆ ಏಜೆನ್ಸಿ ಏನ್ ಮಾಡತ್ತಂದ್ರೆ ಫಂಡಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ ಈ ಒಂದು ಪ್ರೈವೇಟ್ ಪಬ್ಲಿಕ್ ಪ್ರೈವೇಟ್ ಫಂಡಿಂಗ್ ಇರಬೇಕಂತ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ರೆ. ಜೊತೆಗೆ ಏನಪ್ಪಾ ಅಂದ್ರೆ ಎಲ್ಲೂ ಕೂಡ ಏನ್ ಹೇಳಿಲ್ಲ ಅಂದ್ರೆ ಈ ತರದ ಒಂದೇ ಸಂಸ್ಥೆಯಿಂದ ಫಂಡಿಂಗ್ ಆಗಬೇಕಂತ ಹೇಳಿಲ್ಲ. ಆಮೇಲೆ ನೋಡ್ರಿ ಮಲ್ಟಿಪಲ್ ರಿಸರ್ಚ್ ಫಂಡಿಂಗ್ ಇದ್ರೆ ಅಂದ್ರೆ ಈಗ ನೋಡ್ರಿ ದೇಶಾದ್ಯಂತ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳು ಫಂಡಿಂಗ್ ಅನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಹೆಚ್ಚಿನ ಸಂಶೋಧನೆಗಳಾಗ್ತವೆ, ಮತ್ತೆ ಹೆಚ್ಚಿನ ರಿಸಲ್ಟ್ಗಳು ಮತ್ತೆ ಔಟ್ಪುಟ್ಗಳು ನಮಗೆ ಬರುತ್ತೆ. ಜೊತೆಗೆ ನೋಡ್ರಿ ಎನ್ ಆರ್ ಎಫ್ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ನೋಡ್ರಿ ಏನ್ ಫಂಡಿಂಗ್ ಏಜೆನ್ಸಿ ಇದೆಯಲ್ಲ ಈ ಫಂಡಿಂಗ್ ಏಜೆನ್ಸಿ ಜೊತೆಗೆ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಕೋಆರ್ಡಿನೇಷನ್ ಮಾಡುತ್ತೆ, ಸಹಕಾರವನ್ನ ಕೊಡುತ್ತೆ. ಎಸ್ಪೆಷಲಿ ನೋಡ್ರಿ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಬೇರೆ ಅಕಾಡೆಮಿಕ್ ಏನಿದಾವಲ್ಲ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಹಕಾರದೊಂದಿಗೆ ಕೆಲಸವನ್ನ ಮಾಡಿ ಸಿನರ್ಜಿ ಒಳಗೆ ಕೆಲಸ ಮಾಡ್ತಾರೆ. ಅಂದ್ರೆ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸಿನರ್ಜಿ ಅಂತ ಕರಿತೀವಿ. ಆ ಸಿನರ್ಜಿ ಒಳಗೆ ಕೆಲಸ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಬೇರೆ ಬೇರೆ ಏಜೆನ್ಸಿ ಬೇರೆ ಬೇರೆ ಫಂಡಿಂಗ್ ಮಾಡ್ತಿದ್ರೆ ಅವ್ರಿಗೆ ಅಲವನ್ನ ಮಾಡ್ತಾರೆ. ಇನ್ ಕೇಸ್ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಒಂದೇ ಪ್ರಾಜೆಕ್ಟ್ ಗೆ ಫಂಡಿಂಗ್ ಮಾಡ್ತಿದ್ರೆ ಅಲ್ಲೇನಾದ್ರೂ ಡೂಪ್ಲಿಕೇಶನ್ಸ್ ಆಗ್ತಿದ್ರೆ ಅದನ್ನ ಅವಾಯ್ಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎನ್ ಆರ್ ಎಫ್ ಕೂಡ ಒಂದು ಪ್ರಾಜೆಕ್ಟ್ ಗೆ ಫಂಡಿಂಗ್ ಅನ್ನ ಮಾಡಬೇಕು, ಜೊತೆಗೆ ಸೈನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ಗೆ ಫಂಡಿಂಗ್ ಮಾಡಬೇಕು. ಎರಡೂ ಕೂಡ ಒಂದೇ ರಿಸರ್ಚ್ ಮೇಲೆ ಅಂದ್ರೆ ಎಲ್ಲರೂ ಎರಡೂ ಕೂಡ ಒಂದೇ ಸಂಶೋಧನೆ ಮೇಲೆ ಸಂಶೋಧನೆ ನಡೀತಿದ್ರೆ ಒಂದೇ ತರನ ಅಂತ ಕೆಲಸಗಳು ನಡೀತಿದ್ರೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಮನಿ ಏನ್ ವೇಸ್ಟ್ ಆಗುತ್ತಲ್ಲ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ತಮ್ಮ ಸಹಕಾರವನ್ನ ಕೊಟ್ಟು ಈ ತರದ ಅಂತ ಕೆಲಸ ಡೂಪ್ಲಿಕೇಟ್ ಆಗದೆ ಇರೋ ತರನಾಗಿ ಅವರು ನೋಡ್ಕೋತಾರೆ. ನಮ್ಮ ದೇಶದಲ್ಲಿ ನೋಡ್ರಿ ಈ ಒಂದು ರಿಸರ್ಚ್ ಮಾಡೋದಕ್ಕೆ ಸಂಶೋಧನೆ ಮಾಡಕ್ ನೋಡ್ರಿ ಪೂರಕವಾದ ವಾತಾವರಣ ಇಲ್ಲೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಸಂಶೋಧನೆಯಲ್ಲಿ ನೋಡ್ರಿ ಅಂಡರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ ಅಂದ್ರೆ ಅತಿ ಕಡಿಮೆ ಹೂಡಿಕೆಯನ್ನ ಮಾಡ್ತಾ ಇರೋದ್ರಿಂದ ನೋಡ್ರಿ ಕಸ್ತೂರಿ ರಂಗನ್ ಕಮಿಟಿ ಏನ್ ಮಾಡಿದೆ ಅಂದ್ರೆ ರೆಕಮೆಂಡೇಶನ್ಸ್ ನ ಮಾಡಿದೆ. ಸೊ ನೋಡ್ರಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನೀವು ನೋಡ್ರಿ ಆನ್ಯುವಲ್ ಗ್ರಾಂಟ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಪ್ರತಿ ವರ್ಷ ಅನುದಾನ ಎಷ್ಟು ಕೊಡ್ತೀರಾ ಅಂದ್ರೆ 20,000 ಕೋಟಿಯಷ್ಟು ಅನುದಾನವನ್ನ ಕೊಡ್ತೀರಾ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇದು 20,000 ಕೋಟಿ ಅನುದಾನ ಎಷ್ಟಾಗುತ್ತೆ ಅಂದ್ರೆ ನಮ್ಮ ಜಿ ಡಿ ಪಿಯ ಕೇವಲ 1% ಮಾತ್ರ ಅನುದಾನವಾಗುತ್ತೆ. ಆಮೇಲೆ ನೋಡ್ರಿ ಈ ಒಂದು ಅನುದಾನ ಕೊಡ್ತಾರಲ್ಲ ಈ ಅನುದಾನ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಲ್ಲ. ಜೊತೆಗೆ ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ರಿಸರ್ಚ್ ಫೌಂಡ್ ಸ್ಪೆಂಡಿಂಗ್ ಅಥವಾ ಈ ಒಂದು ನಾವೇನ್ ಹೇಳ್ಬೋದು ಅಂದ್ರೆ ಸಂಶೋಧನೆಗೆ ಎಷ್ಟು ಹಣವನ್ನ ಖರ್ಚು ಮಾಡ್ತಿದೀವಿ ಅಂದ್ರೆ ನಮ್ಮ ಜಿ ಡಿ ಪಿಯ ಕೇವಲ 0.65% ಮಾತ್ರ ನಾವು ಖರ್ಚು ಮಾಡ್ತಿದೀವಿ. ಅದೇ ನೋಡ್ರಿ ನಾವು ಅಮೆರಿಕಾವನ್ನ ಕನ್ಸಿಡರ್ ಮಾಡಿದ್ರೆ ಅವರು ಜಿ ಡಿ ಪಿಯ 0.28% ಅಷ್ಟು ಏನಪ್ಪಾ ಅಂದ್ರೆ ಅವರು ಹಣವನ್ನ ಖರ್ಚು ಮಾಡ್ತಿದ್ದಾರೆ. ಚೈನಾವನ್ನ ತೆಗೆದುಕೊಂಡ್ರೆ ನೋಡ್ರಿ ಜಿ ಡಿ ಪಿಯ 2.1% ಅಷ್ಟು ಏನಪ್ಪಾ ಅಂದ್ರೆ ಹಣವನ್ನ ರಿಸರ್ಚ್ಗೆ ಅಥವಾ ಸಂಶೋಧನೆ ಖರ್ಚು ಮಾಡಿದ್ರೆ ಇಸ್ರೇಲ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ 4.3% ಅಷ್ಟು ಖರ್ಚು ಮಾಡ್ತಿದ್ದಾರೆ. ಸೌತ್ ಕೊರಿಯಾದವರು ಏನಪ್ಪಾ ಅಂದ್ರೆ 4.2% ಅಷ್ಟು ಖರ್ಚು ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ರಿಸರ್ಚ್ ಮತ್ತೆ ಇನೋವೇಷನ್ಸ್ಗೆ ಅಂದ್ರೆ ನೋಡ್ರಿ ಸಂಶೋಧನೆ ಮತ್ತೆ ನಾವೀನ್ಯತೆಗೆ ಏನ್ ಸ್ಪೆಂಡಿಂಗ್ ಇದೆಯಲ್ಲ ಏನ್ ಖರ್ಚು ಮಾಡ್ತಿದ್ದಾರಲ್ಲ ಇದು ಕೂಡ ಈಗ ಕಡಿಮೆ ಆಗಿದೆ. ಸ್ಪೆಷಲಿ ನೋಡ್ರಿ 2008ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಜಿ ಡಿ ಪಿಯ 0.84% ಅಷ್ಟು ನಾವೇನ್ ಮಾಡ್ತಿದ್ವಿ ಅಂದ್ರೆ ಹಣವನ್ನ ಖರ್ಚು ಮಾಡ್ತಿದ್ವಿ. ಅದು 2014ರಷ್ಟಿಗೆ ಎಷ್ಟು ಕಡಿಮೆ ಆಗಿದೆ ಅಂದ್ರೆ 0.69% ಆಗಿದೆ. ಅಂದ್ರೆ 0.84 ಇಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ 0.69% ಅಷ್ಟು ಏನಪ್ಪಾ ಅಂದ್ರೆ ನಮ್ಮ ಜಿ ಡಿ ಪಿಯ ಹಣವನ್ನ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸಂಶೋಧನೆ ಮತ್ತೆ ನಾವೀನ್ಯತೆ ಮೇಲೆ ಏನ್ ಖರ್ಚು ಮಾಡ್ತಿದ್ವಲ್ಲ ಅದನ್ನ ಈಗ ಕಡಿಮೆ ಮಾಡಿದೀವಿ.
ಎನ್ಇಪಿ ನೋಡ್ರಿ ಈ ಒಂದು ಹೊಸ ಐಡಿಯಾವನ್ನ ತಗೊಂಡ್ಬಂದಿದೆ, ಅಂದ್ರೆ ಈ ತರನಾಗಿ ಎನ್ಆರ್ಎಫ್ ಇರಬೇಕು ಅಂತೇಳಿ. ಆದ್ರೆ ಏನಪ್ಪ ಅಂದ್ರೆ ನಮಗಿಲ್ಲಿ ಯಾವುದೇ ತರನಾಗಿ ಆರ್ಥಿಕವಾದ ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನೋಡ್ರಿ ನಾವು ಸಾರ್ವಜನಿಕ ಮತ್ತೆ ಖಾಸಗಿ ವಲಯದಿಂದ ಏನಪ್ಪ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೋಸ್ಕರ ಎಷ್ಟು ಹಣವನ್ನ ಖರ್ಚು ಮಾಡ್ತಿದೀವಿ ಅಂದ್ರೆ 2020-21 ನೋಡ್ರಿ ನಮ್ಮ ಜಿಡಿಪಿಯ 0.64% ಅಷ್ಟು ಹಣವನ್ನ ಖರ್ಚು ಮಾಡಿದ್ರೆ 2011-12 ನೋಡ್ರಿ ನಮ್ಮ ಜಿಡಿಪಿಯ 0.676 ಅಷ್ಟು ನಾವು ಖರ್ಚು ಮಾಡ್ತಾ ಇದ್ವಿ. ಅಂದ್ರೆ 2011-12 ನಾವೇನಪ್ಪ ಅಂದ್ರೆ ರಿಸರ್ಚ್ಗೆ ನಮ್ಮ ಜಿಡಿಪಿ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ರೆ 2020-21 ಅದೇನಾಗಿದೆ ಅಂದ್ರೆ 0.64% ಕಡಿಮೆ ಆಗಿದೆ. ಸೊ ನೋಡ್ರಿ ಫ್ರೆಶ್ ಇನ್ಫಾರ್ಮೇಶನ್ ಬ್ಯೂರೋ ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ಎನ್ಆರ್ಎಫ್ ಗೆ ಎಷ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಸರ್ಕಾರದವ್ರು ನೋಡ್ರಿ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ 10,000 ಕೋಟಿಯನ್ನ ಕೊಡ್ತೀವಿ, ಅದು ಕೂಡ 5 ವರ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 5 ವರ್ಷಕ್ಕೆ ಎಷ್ಟಾಗಬೇಕಪ್ಪ ಅಂದ್ರೆ ಪ್ರತಿ ವರ್ಷ 10,000 ಕೋಟಿ ಆದ್ರೆ 50,000 ಕೋಟಿ ಹಣವನ್ನ ನೀವು ಏನ್ ಮಾಡ್ಬೇಕಂದ್ರೆ ರಿಸರ್ಚ್ ಅಥವಾ ಸಂಶೋಧನೆಗೆ ಕೊಡಬೇಕಾಗತ್ತೆ. ಆದ್ರೆ ನೋಡ್ರಿ ಯಾವ ತರನಾಗಿ ಇವರು ಫಂಡಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಒಂದು ಗವರ್ಮೆಂಟ್ ಗ್ರಾಂಟ್ ಪ್ರಕಾರ ಅಥವಾ ಬಜೆಟರಿ ಸಪೋರ್ಟ್ ಪ್ರಕಾರ ನೋಡ್ರಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ಗೋಸ್ಕರ ಏನಪ್ಪ ಅಂದ್ರೆ 14,000 ಕೋಟಿಯ ಹಣವನ್ನ ತೆಗೆದಿಡುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಇನ್ನುಳಿದಂತ 36,000 ಕೋಟಿ ಏನಿದೆ ಅಂದ್ರೆ ಪ್ರತಿ ವರ್ಷ 10,000 ಕೋಟಿ ಕೊಡ್ಬೇಕಲ್ಲ, ಈಗ 5 ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಅದು 50,000 ಕೋಟಿ ಆಗುತ್ತೆ. ಅದಕ್ಕೋಸ್ಕರ ನೋಡ್ರಿ ಸರ್ಕಾರ ಬಜೆಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕೇವಲ 14,000 ಕೋಟಿಯನ್ನ ಮಾತ್ರ ತೆಗೆದಿಡುತ್ತೆ. ಈ 14,000 ಕೋಟಿ ಹೋದ್ಮೇಲೆ ಇನ್ನು ಎಷ್ಟು ಕೋಟಿ ಉಳಿಯತ್ತಪ್ಪ ಅಂದ್ರೆ 36,000 ಕೋಟಿ ಏನು ಉಳಿಯತ್ತಲ್ಲ, ಈ 36,000 ಕೋಟಿಯನ್ನ ಎಲ್ಲಿಂದ ಫಂಡಿಂಗ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಖಾಸಗಿ ವಲಯ ಏನಿದೆ ಅಥವಾ ಇಂಡಸ್ಟ್ರೀಸ್ ಏನಿದೆ ಇವ್ರ ಕಡೆಯಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಂಡಿಂಗ್ ಅನ್ನ ತೆಗೆದುಕೊಳ್ತಾರೆ. ಹಾಗಾದ್ರೆ ನೋಡ್ರಿ ಇವರು 5 ವರ್ಷಕ್ಕೆ 14,000 ಕೋಟಿಯ ಹಣವನ್ನ ಕೊಡ್ತಾರಂದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಎನ್ಆರ್ಎಫ್ ಗೆ ಎಷ್ಟು ಗ್ರಾಂಟ್ ಅನ್ನ ಕೊಡ್ತಾರೆ ಅಂದ್ರೆ 2,800 ಕೋಟಿಯಷ್ಟು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಅನುದಾನವಾಗಿ ಕೊಡ್ತಾರೆ. ಅಂದ್ರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಏನಿತ್ತಲ್ಲ, ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ಗೋಸ್ಕರ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ 2,800 ಕೋಟಿಯಷ್ಟು ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ ಅನುದಾನವನ್ನಾಗಿ ಕೊಡ್ತಾರೆ. ಇದೇ ಏನಪ್ಪ ಅಂದ್ರೆ ಕಸ್ತೂರಿ ರಂಗನ್ ಕಮಿಟಿ ಏನು ರೆಕಮೆಂಡ್ ಮಾಡಿತ್ತಲ್ಲ, ಆ ಕಸ್ತೂರಿ ರಂಗನ್ ಕಮಿಟಿ ರೆಕಮೆಂಡ್ ಮಾಡಿದ್ದ ಕೇವಲ 14% ಹಣ ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಸ್ತೂರಿ ರಂಗನ್ ಕಮಿಟಿ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ 14,000 ಕೋಟಿಯನ್ನ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಕೇವಲ 2,800 ಕೋಟಿ ಕೊಡ್ತಿದ್ರೆ ಇದು ಕೇವಲ ಏನಾಗತ್ತಪ್ಪ ಅಂದ್ರೆ 14% ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದ್ಸರಿ ನೋಡ್ರಿ ಈ ಕಾಯ್ದೆ ಪಾಸ್ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡ್ ಏನಿದೆಯಲ್ಲ ಇದೇನಾಗುತ್ತೆ ಅಂದ್ರೆ ಎನ್ಆರ್ಎಫ್ ಒಳಗಡೆ ವಿಲೀನವಾಗುತ್ತೆ. ಸೊ ನೋಡ್ರಿ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಆಗಿತ್ತು, ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆಗಡೆ ಕೆಲಸ ಮಾಡ್ತಿತ್ತು. ಇವರ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಪ್ಲಾನ್ ಮಾಡೋದು, ಜೊತೆಗೆ ಏನಪ್ಪ ಅಂದ್ರೆ ಪ್ರಮೋಟ್ ಮಾಡೋದು. ಅಂದ್ರೆ ಈಗ ಒಂದು ಪ್ಲಾನ್ ಅನ್ನ ಮಾಡೋದು, ಅದನ್ನ ಪ್ರಮೋಟ್ ಮಾಡೋದು, ಜೊತೆಗೆ ಏನಪ್ಪ ಅಂದ್ರೆ ಅದಕ್ಕೆ ಫಂಡಿಂಗ್ ಅನ್ನ ಮಾಡೋದು, ಅನುದಾನವನ್ನ ಕೊಡೋದು, ಅದನ್ನು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಆಗಿ ಏನಪ್ಪ ಅಂದ್ರೆ ಆ ಒಂದು ಪ್ರೊಜೆಕ್ಟ್ಗೆ ಅನುದಾನವನ್ನ ಕೊಡುವಂತ ಕೆಲಸ ಇವರು ಮಾಡ್ತಿದ್ರು. ಜೊತೆಗೆ ನೋಡ್ರಿ SRBM ಏನಿದೆಯಲ್ಲ ಇದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಾದರೂ ಸುಸ್ಥಿರವಾದಂತ ಒಂದು ಈ ಸಂಶೋಧನಾ ವಾತಾವರಣ ಹುಟ್ಕೊಂಡಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ SRBNೇ ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಸುಸ್ಥಿರವಾದಂತ ಒಂದು ಸಂಶೋಧನೆ ಜಾಸ್ತಿ ಆಗೋದಕ್ಕೋಸ್ಕರ ನೋಡ್ರಿ ಅವ್ರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ಹಾಕೋತಿದ್ರು. ಜೊತೆಗೆ ನೋಡ್ರಿ ಈ ವೈವಿಧ್ಯಮಯವಾದ ಕಾರ್ಯಕ್ರಮಗಳಲ್ಲಿ ಏನಿರ್ತಿತ್ತಪ್ಪ ಅಂದ್ರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಅನುದಾನಗಳನ್ನ ಕೊಡ್ತಿದ್ರು. ಜೊತೆಗೆ ನೋಡ್ರಿ ಯಾರಾದ್ರೂ ಯುವಕರು ಇದ್ರೆ ಅಥವಾ ಯುವ ಸಂಶೋಧನಾಕಾರ ಇದ್ರೆ ಅವ್ರಿಗೇನ್ ಮಾಡ್ತಿದ್ರಪ್ಪ ಅಂದ್ರೆ ಪೋಷಣೆ ಮಾಡ್ತಿದ್ರು. ಜೊತೆಗೆ ಏನಂದ್ರೆ ಯಾರು ಈ ರಿಸರ್ಚ್ ಎಕ್ಸಲೆನ್ಸ್ ಇದಾರೆ ಅಂತವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ರೆಕಗ್ನೈಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಹಳ್ಳಿಗಳಲ್ಲಿ ಕೂತು ಸಿಟಿಯಲ್ಲಿ ಕೂತು ಏನೋ ಒಂದು ಪ್ರಾಡಕ್ಟ್ ಅನ್ನ ಕಂಡುಹಿಡಿದ್ರಿ, ಸಂಶೋಧನೆಯನ್ನ ಮಾಡಿದ್ರೆ ಸಂಶೋಧನೆಯನ್ನ ಅವರು ಫಸ್ಟ್ ಗುರುತಿಸ್ತಿದ್ರು. ಗುರುತಿಸಿ ಅದಕ್ಕೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಿವಾರ್ಡಿಂಗ್ ಅನ್ನ ಕೊಡ್ತಿದ್ರು ಅಥವಾ ನಿಮ್ಗೆ ಬಹುಮಾನಗಳ ಘೋಷಣೆಯನ್ನ ಮಾಡ್ತಿದ್ರು. ಇದ್ರ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ರಿಸರ್ಚ್ ಈ ಸೈಂಟಿಫಿಕ್ ನೆಟ್ವರ್ಕ್ ಏನಿದೆ ಅಂದ್ರೆ ವೈಜ್ಞಾನಿಕವಾದಂತ ನೆಟ್ವರ್ಕ್ ಏನಿದೆಲ್ಲ ಅದನ್ನ ಇನ್ನೂ ಪ್ರಮೋಟ್ ಮಾಡ್ತಿದ್ರು. ಜೊತೆಗೆ ಏನಪ್ಪ ಅಂದ್ರೆ ಇಂಡಸ್ಟ್ರಿ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಡ್ತಿದ್ರು. ಇದ್ರ ಜೊತೆ ಜೊತೆಗೆ ನೋಡ್ರಿ ಜೆಂಡರ್ ಅಂಡ್ ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಅಂದ್ರೆ ಲಿಂಗ ಮತ್ತೆ ಏನಪ್ಪ ಅಂದ್ರೆ ಸಾಮಾಜಿಕ ಒಳಗೊಂಡಂತೆ ಏನಿದೆಯಲ್ಲ ಇವುಗಳನ್ನು ಕೂಡ ಕನ್ಸಿಡರೇಷನ್ ಮಾಡ್ತಿದ್ರು. ಅಂದ್ರೆ ಸಮಾಜದಲ್ಲೂ ಕೂಡ ಏನಪ್ಪ ಅಂದ್ರೆ ಹಿಂದುಳಿದ ವರ್ಗದವರು ಇರ್ಬೋದು, ಯಾರೇ ಇರ್ಬೋದು, ಏನೇ ರಿಸರ್ಚ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಅವ್ರನ್ನ ಕನ್ಸಿಡರೇಷನ್ಗೆ ತೆಗೆದುಕೊಳ್ತಿದ್ರು.
ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡಿಗೆ ನೋಡ್ರಿ ಎಷ್ಟು ಬಜೆಟರಿ ಅಲೋಕೇಶನ್ಸ್ ಇತ್ತಪ್ಪ ಅಂದ್ರೆ 2011-12 ಏನಪ್ಪಾದ್ರೆ ಇದಕ್ಕೆ 200 ಕೋಟಿ ಬಜೆಟ್ ಅನ್ನು ಅಲೋಕೇಟ್ ಮಾಡಿದ್ರೆ 18-19 ಹೊತ್ತಿಗೆ ನೋಡ್ರಿ 1,000 ಕೋಟಿ ಅಷ್ಟು ಏನಪ್ಪಾ ಅಂದ್ರೆ ಬಜೆಟ್ ಅನ್ನು ಅಲೋಕೇಟ್ ಮಾಡ್ತಾ ಇದ್ರು. ಆದ್ರೆ ನೋಡ್ರಿ ಈ ಬಜೆಟ್ ಕೂಡ ಏನಪ್ಪಾ ಅಂದ್ರೆ ಬರ್ತಾ ಬರ್ತಾ ಕಮ್ಮಿ ಆಯ್ತು. 2020-21 ನೋಡ್ರಿ 742 ಕೋಟಿಯನ್ನು ಅಲಾಟ್ ಮಾಡಿದ್ರೆ 2021-22 ನೋಡ್ರಿ ಇವರಿಗೆ 911.46 ಕೋಟಿ ಅಷ್ಟು ಏನಪ್ಪಾ ಅಂದ್ರೆ ಹಣವನ್ನ ಬಿಡುಗಡೆ ಮಾಡಿದ್ರು. ಜೊತೆಗೆ ನೋಡ್ರಿ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡ್ ಕಾರ್ಯಕ್ರಮಗಳು ಏನಿದಾವೆ, ಸ್ಕೀಮ್ ಏನಿದಾವೆ, ಅವುಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಡ್ತಾ ಇದ್ರು. ಜೊತೆಗೆ ನೋಡ್ರಿ ಈ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡ್ ನ ಅಂಡರ್ ಏನ್ ಕಾರ್ಯಕ್ರಮಗಳು ಬರ್ತಿತ್ತು, ಯೋಜನೆಗಳು ಬರ್ತಿತ್ತು, ಆಕ್ಟಿವಿಟೀಸ್ ಬರ್ತಿತ್ತಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಫಂಡಿಂಗ್ ಅನ್ನ ಏನ್ ಮಾಡ್ತಿದ್ರು ಅಂದ್ರೆ SRBM ಅವರ SE SRB ಅವರೇ ಮಾಡ್ತಾ ಇದ್ರು. ಆದ್ರೆ NRF ಕೆಳಗಡೆ ಬಂದಾಗ ಅದೇ ತರನಾಗಿ ಮಾಡ್ತಾರ ಇಲ್ಲೋ ಅನ್ನೋದು ಈಗ ಏನಾಗಿದೆ ಅಂದ್ರೆ ಕ್ವಶನ್ ಮಾರ್ಕ್ ಆಗಿದೆ. ಅಂದ್ರೆ ನೋಡ್ರಿ ಯಾವ ತರನಾಗಿ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೋರ್ಡ್ ಮಾಡ್ತಿತ್ತಲ್ಲ ಅದೇ ತರನ ಅಂತ ಕೆಲಸವನ್ನ ಈಗ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಮಾಡುತ್ತಾ ಅನ್ನೋದಲ್ಲಿ ನಮಗೆ ಯಕ್ಷಪ್ರಶ್ನೆ ಆಗಿದೆ. ಜೊತೆಗೆ ನೋಡ್ರಿ ಈಗ ಏನ್ ಹೇಳ್ತಿದಾರೆ ಅಂದ್ರೆ ಈಗೇನು ಬಜೆಟ್ ಅಲೋಕೇಶನ್ಸ್ ಇದೆ ಅಂದ್ರೆ ಹಣವನ್ನ ಏನ್ ಕೊಡ್ತಾ ಇದಾರಲ್ಲ ಆ ಹಣ ಏನಿದೆ ಅಪ್ಪ ಅಂದ್ರೆ NRF ಗೆ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ರೆಡ್ಯೂಸ್ ಆಗಲ್ಲ ಅಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ SERB ಗೆ ಏನ್ ಅಲೋಕೇಟ್ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಅಲೋಕೇಶನ್ ಅನ್ನೇ ಮಾಡ್ತಾರೆ ಅಥವಾ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಈ ಎಡಿಟರ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಎಡಿಟೋರಿಯಲ್ ಬರೆದವ್ರು ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ಒಂದು ಅನುಭವದ ಪ್ರಕಾರ ಏನಾಗ್ತಿದೆ ಅಂದ್ರೆ ಯಾವಾಗ ನೋಡ್ರಿ ಎರಡು ಯೋಜನೆಗಳನ್ನ ಕ್ರೋಡೀಕರಣ ಮಾಡ್ತಾರೆ ಅಥವಾ ಅದನ್ನ ಮರ್ಜ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಹೊಸ ಸ್ಕೀಮಿಗೆ ಏನಪ್ಪಾ ಅಂದ್ರೆ ಏನ್ ಅಲೋಕೇಶನ್ಸ್ ಮಾಡ್ತಾರೆ ಹಣವನ್ನ ಕೊಡ್ತಾರಲ್ಲ ಅದೇನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಕಡಿಮೆನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಎರಡು ಯೋಜನೆಗಳನ್ನ ಕೂಡಿಸಿ ಒಂದು ಯೋಜನೆ ಹೊಸ ಯೋಜನೆಯನ್ನ ಮಾಡಿದಾಗ ಆ ಹೊಸ ಯೋಜನೆಗೆ ಏನು ಹಣವನ್ನ ಕೊಡ್ತಾರಲ್ಲ ಆ ಹಣ ಏನಿರುತ್ತೆ ಅಂದ್ರೆ ಯಾವಾಗ್ಲೂ ಎರಡು ಯೋಜನೆಗಳಿಗಿಂತ ಏನಪ್ಪಾ ಅಂದ್ರೆ ಕಡಿಮೆ ಹಣವನ್ನ ಅಲ್ಲಿ ಕೊಡ್ತಾರೆ. ನೂತನ ಶಿಕ್ಷಣ ಪಾಲಿಸಿ ಪ್ರಕಾರ ನೋಡ್ರಿ ಯಾವೊಂದು ದೇಶದಲ್ಲಿ ಏನಪ್ಪಾ ಅಂದ್ರೆ ರಿಸರ್ಚ್ ಮತ್ತೆ ನಾಲೆಜ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಅಂದ್ರೆ ಯಾವೊಂದು ದೇಶ ನೋಡ್ರಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಆದ್ಯತೆಯನ್ನ ಈ ಒಂದು ಸಂಶೋಧನೆಗೆ ಮತ್ತೆ ನಾಲೆಜ್ಗೆ ಕೊಡುತ್ತಲ್ಲ ಅಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಇಂಪಾರ್ಟೆನ್ಸ್ ನಾವು ಯಾವ್ದಕ್ಕೆ ಹೆಚ್ಚಿಗೆ ಕೊಡಬೇಕಂದ್ರೆ ನೋಡ್ರಿ ಸಂಶೋಧನೆಗೆ ಬೇಕಾದಂತಹ ಹಣವನ್ನ ಫಂಡ್ ಮಾಡೋದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಂತೇಳಿ ನೂತನ ಶಿಕ್ಷಣ ನೀತಿ ನಮ್ಗೆ ಇಲ್ಲಿ ಹೇಳುತ್ತೆ. ಜೊತೆಗೆ ನೋಡ್ರಿ ಇದೇನ್ ಹೇಳುತ್ತೆ ಅಂದ್ರೆ ಈ ಆರ್ಥಿಕ ಅಭಿವೃದ್ಧಿಗಳು ಏನಿದೆ ಅಂದ್ರೆ ನೋಡ್ರಿ ಎಕನಾಮಿಕಲ್ ಪ್ರಾಸ್ಪರಿಟಿ ಅಥವಾ ಆರ್ಥಿಕ ಸಂಪತ್ತು ಏನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈಗಿರುವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿರ್ಬೋದು ಅಥವಾ ಪುರಾತನ ಕಾಲದಲ್ಲಿರುವಂತಹ ದೇಶಗಳಿರ್ಬೋದು ಇವುಗಳಿಗೆಲ್ಲ ಆರ್ಥಿಕ ಸಂಪತ್ತು ಜಾಸ್ತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅವ್ರಿಗಿರುವಂತಹ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂದ್ರೆ ನೋಡ್ರಿ ಅವ್ರಿಗೆ ಎಷ್ಟು ಬುದ್ಧಿಮಟ್ಟ ಜಾಸ್ತಿ ಇತ್ತಲ್ಲ ಅಷ್ಟು ಏನಾಗುತ್ತಪ್ಪ ಅಂದ್ರೆ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಜಾಸ್ತಿ ಇದ್ದಷ್ಟು ಅವ್ರ ಆರ್ಥಿಕ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಅವರೇನು ಮೂಲಭೂತವಾಗಿ ಏನಪ್ಪಾ ಅಂದ್ರೆ ಹೊಸ ಹೊಸ ಜ್ಞಾನವನ್ನ ಕ್ರಿಯೇಟ್ ಮಾಡಕ್ಕೆ ಹೆಚ್ಚು ಹೂಡಿಕೆಯನ್ನ ಮಾಡಿದ್ರಲ್ಲ ಅದು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಮೂಲಭೂತವಾದ ಜ್ಞಾನಗಳಂತಂದ್ರೆ ಈಗ ಸೈನ್ಸ್ ಅಲ್ಲಿ ಇರ್ಬೋದು, ಆರ್ಟ್ಸ್ ಅಲ್ಲಿ ಇರ್ಬೋದು, ಕಲ್ಚರ್ ಅಲ್ಲಿ ಎಷ್ಟು ಅವರು ಹಣವನ್ನ ಹೂಡಿಕೆ ಮಾಡಿದ್ರೆ ಮತ್ತೆ ಎಷ್ಟು ಅವರು ಅದರಲ್ಲಿ ಜ್ಞಾನವನ್ನ ಬೆಳೆಸ್ಕೊಂಡಿದ್ರಲ್ಲ ಅಷ್ಟು ಅವ್ರದ್ದೇನಾಗಿರುತ್ತೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆಗಿರುತ್ತೆ. ಹಾಗಾಗಿ ನೋಡ್ರಿ ಇವರೇನ್ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ಮೆಸೊಪೊಟೋಮಿಯಾ, ಈಜಿಪ್ಟ್, ಗ್ರೀಸ್ ಅನ್ನ ಏನಪ್ಪಾ ಅಂದ್ರೆ ಉದಾಹರಣೆಗಳಾಗಿ ಇಲ್ಲಿ ಕೊಡ್ತಾರೆ. ಅಂದ್ರೆ ಯಾವ ಒಂದು ದೇಶ ಅಭಿವೃದ್ಧಿ ಹೊಂದುತ್ತಂದ್ರೆ ಯಾವ ದೇಶ ನೋಡ್ರಿ ಹೆಚ್ಚಿನ ಹಣವನ್ನ ಏನಪ್ಪಾ ಅಂದ್ರೆ ಈ ಒಂದು ಸಂಶೋಧನೆಗೆ ಮತ್ತೆ ಏನಪ್ಪಾ ಅಂದ್ರೆ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ಗೆ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಈ ಒಂದು ಜ್ಞಾನಕ್ಕಾಗಿ ಯುಟಿಲೈಸ್ ಮಾಡುತ್ತಲ್ಲ ಅದೇ ಸಂಸ್ಥೆ ಏನಾಗುತ್ತಂದ್ರೆ ಮುಂದುವರಿಯುತ್ತೆ. ಸೊ ನೋಡ್ರಿ ನೀವೀಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬಹುದಾಗಿದೆ ಯಾವ್ದಪ್ಪ ಅಂದ್ರೆ ಇಸ್ರೇಲ್. ನೋಡ್ರಿ ಇಸ್ರೇಲ್ ಅಲ್ಲಿ ಏನಪ್ಪಾ ಅಂದ್ರೆ ಅವರ GDPಯ 4.1% ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನೋವೇಷನ್ ಹಾಕ್ತಾರೆ. ಸೊ ನೋಡ್ರಿ ಇಸ್ರೇಲ್ ಯಾವಾಗ ಸ್ವತಂತ್ರಗೊಂಡಲ್ಲ ಅವ್ರು ಅವಾಗ ಏನ್ ಸೇಲ್ ಮಾಡ್ತಿದ್ರಪ್ಪ ಅಂದ್ರೆ ಜಸ್ಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಲ್ಯಾಂಟಿನ್ ಅನ್ನ ಸೇಲ್ ಮಾಡ್ತಿದ್ರು ಅಂದ್ರೆ ಈ ಚಿಮಣಿ ಅಂತ ನಾವೇನ್ ಕರಿತೀವಲ್ಲ ಈ ಚಿಮಣಿಗಳನ್ನ ಮಾರಾಟ ಮಾಡ್ತಿದ್ರು. ಬಟ್ ಈಗ ಅವ್ರ ಏನ್ ಸೇಲ್ ಮಾಡ್ತಿದ್ರು ಅಂದ್ರೆ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ಡ್ರೋನ್ ಟೆಕ್ನಾಲಜಿಯನ್ನ ಸೇಲ್ ಮಾಡ್ತಾ ಇದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಹೆಚ್ಚಿನ ಹಣವನ್ನ ಈ ಒಂದು ಇಸ್ರೇಲ್ ಅಲ್ಲಿ ಏನಪ್ಪಾ ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ರಿಸರ್ಚ್ಗೆ ಸಂಶೋಧನೆಗೆ ವಹಿಸಿದ್ದಾರೆ. ಹಾಗಾಗಿ ನೋಡ್ರಿ ಅವ್ರ ಡ್ರೋನ್ ಬಿಸ್ನೆಸ್ ಇಂದ ಏನಪ್ಪಾ ಅಂದ್ರೆ ಅವ್ರ GDPಗೆ ಆಲ್ಮೋಸ್ಟ್ ಒಂದು 10-15% ಗೆ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಇದೆ. ಹಾಗಾಗಿ ಯಾರು ಸಂಶೋಧನೆಯಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಆ ದೇಶದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಉದಾಹರಣೆ ನೀವೇನ್ ಮಾಡ್ಬೋದು ಅಂದ್ರೆ ಚೈನಾವನ್ನೇ ತೆಗೆದುಕೊಳ್ಬಹುದು. ಸೊ ನೋಡ್ರಿ ಚೈನೀಸ್ ಏನಪ್ಪಾ ಅಂದ್ರೆ 2008-09 ಏನ್ ಮಾಡ್ತಿದ್ರು ಅಂದ್ರೆ ಈ ಸಂಶೋಧನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದಾರೆ. ಸೊ ನೋಡ್ರಿ 2008-09 ಅವ್ರ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಕಂಡಿಡೋದಕ್ಕೆ ಸಂಶೋಧನೆಗೆ ಪ್ರೋತ್ಸಾಹವನ್ನ ಮಾಡಿದ್ರು. ಈಗ ಚೈನಾ ಏನಾಗ್ತಿದೆ ಅಂದ್ರೆ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ಉತ್ಪಾದನೆಯಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಉತ್ಪಾದನೆಯಲ್ಲಿ ಅವರು ಮುಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವರು 2008-09 ಮಾಡಿದಂತ ಈ ಒಂದು ಹೂಡಿಕೆ ಕಾರಣ ಆಗುತ್ತೆ. ಹಾಗಾಗಿ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಆ ದೇಶದವ್ರು ಏನ್ ಮಾಡ್ಬೇಕಂದ್ರೆ ಸಂಶೋಧನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ ನೂತನ ಶಿಕ್ಷಣ ನೀತಿ ಏನ್ ಹೇಳ್ತಾ ಹೋಗುತ್ತಂದ್ರೆ ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸದೃಢವಾದಂತಹ ಸಂಶೋಧನೆ ಮಾಡುವಂತ ವಾತಾವರಣ ಇದ್ರೆ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಹೆಚ್ಚೆಚ್ಚ
ಏನು ಹೊಸ ಸಮಸ್ಯೆಗಳು ಬರುತ್ತಲ್ಲ ಆ ಸಮಸ್ಯೆಗಳನ್ನ ನಾವೇನ್ ಮಾಡಬಹುದು ಅಂದ್ರೆ ಪರಿಹಾರಗಳನ್ನ ಕಂಡುಹಿಡಿಬಹುದು. ಜೊತೆಗೆ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ಈಗ ತಂತ್ರಜ್ಞಾನ ಮುಂದುವರೆದಂಗೂ ಕೂಡ ಏನಪ್ಪ ಅಂದ್ರೆ ಏನಲ್ಲಿ ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನಪ್ಪ ಅಂದ್ರೆ ನಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಸದೃಢವಾದ ಸಂಶೋಧನೆ ಮಾಡುವಂತ ವಾತಾವರಣ ಇದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಆಮೇಲೆ ನೋಡ್ರಿ ನೂತನ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಅಂದ್ರೆ ಭಾರತ ನೋಡ್ರಿ ಪಾರಂಪರಿಕವಾಗಿ ಏನಪ್ಪ ಅಂದ್ರೆ ಜ್ಞಾನದ ಒಂದು ಭಂಡಾರವಾಗಿತ್ತು. ಅಂದ್ರೆ ನಾವು ನಮ್ಮ ಪೂರ್ವಜರನ್ನ ನೋಡಿದಾಗ ಅದಕ್ಕಿಂತ ಹಿಂದೆ ನೋಡಿದಾಗ ಕೂಡ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಜ್ಞಾನದ ಭಂಡಾರ ಜಾಸ್ತಿ ಇತ್ತು. ಎಸ್ಪೆಷಲಿ ಏನಪ್ಪ ಅಂದ್ರೆ ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಲಿಟ್ರೇಚರ್, ಆಮೇಲೆ ಫೋನೆಟಿಕ್ಸ್ ಇರ್ಬೋದು, ಲ್ಯಾಂಗ್ವೇಜ್, ಮೆಡಿಸಿನ್, ಅಗ್ರಿಕಲ್ಚರ್ ಎಲ್ಲದರಲ್ಲೂ ಕೂಡ ಏನಪ್ಪ ಅಂದ್ರೆ ಜ್ಞಾನದ ಭಂಡಾರ ಜಾಸ್ತಿ ಇತ್ತು. ಹಾಗಾಗಿ ನೋಡ್ರಿ ಈ ಜ್ಞಾನದ ಭಂಡಾರ ಏನಿದೆ ಅಲ್ಲ ಅದನ್ನ ಇನ್ನೂ ಕೂಡ ಅಭಿವೃದ್ಧಿ ಪಡಿಸಬೇಕು. ಬಡಿಸಿ ಏನಪ್ಪ ಅಂದ್ರೆ ಭಾರತವನ್ನು ನಾವೇನ್ ಮಾಡ್ಬೇಕಂದ್ರೆ ವಿಶ್ವದ ನಾಯಕನನ್ನಾಗಿ ಮಾಡಬೇಕು. ಸೊ ನೋಡ್ರಿ ಈ ಐಡಿಯಾಸ್ ಎಲ್ಲ ಚೆನ್ನಾಗಿದೆ, ಈ ಇಂಟೆನ್ಷನ್ಸ್ ಎಲ್ಲ ಚೆನ್ನಾಗಿದೆ. ಆದ್ರೆ ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಆರ್ಥಿಕ ಸಹಾಯ ಏನಿದೆ, ಫೈನಾನ್ಷಿಯಲ್ ಸಪೋರ್ಟ್ ಏನಿದೆ ಆ ಸಪೋರ್ಟ್ ಅನ್ನ ಕೊಡಬೇಕು. ಅಟ್ಲೀಸ್ಟ್ ಎಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ಬೇಕಪ್ಪ ಅಂದ್ರೆ ಏನು ಕಸ್ತೂರಿ ರಂಗನ್ ಕಮಿಟಿ ಅವರು ನಿಮಗೆ ರೆಕಮೆಂಡೇಷನ್ಸ್ ಮಾಡಿದ್ರು ಅಷ್ಟಾದ್ರೂ ನೀವೇನ್ ಮಾಡ್ಬೇಕಂದ್ರೆ ಆರ್ಥಿಕವಾದ ಸಹಾಯವನ್ನ ಇಲ್ಲಿ ಮಾಡಬೇಕಾಗುತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇದು ಕೂಡ ಒಂದು ಬಿಲ್ ಬಗ್ಗೆ ಇದೆ, ದ ಹಾರ್ನೆಸ್ಟ್ ಇನ್ ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್. ಅಂದ್ರೆ ಈಗ ನೋಡ್ರಿ ಈ ಅರಣ್ಯ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅಥವಾ ಅರಣ್ಯ ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ ಅದರಲ್ಲಿರುವಂತ ಲೂಪ್ ಹೋಲ್ಸ್ ಏನು ಮತ್ತೆ ಏನೇನ್ ತಿದ್ದುಪಡಿ ಮಾಡಿದೆ ಇದರಿಂದ ನಮ್ಮ ದೇಶಕ್ಕೆ ಏನೇನ್ ಹಾನಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಲೋಕಸಭೆ ನೋಡ್ರಿ ಏನ್ ಮಾಡಿದೆ ಅಂದ್ರೆ ಈ ಅರಣ್ಯ ಸಂರಕ್ಷಣಾ ಕಾಯ್ದೆ ಏನಿದೆ, ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ 2023 ಅದನ್ನ ಪಾಸ್ ಮಾಡಿದೆ. ಇಲ್ಲೇನಪ್ಪ ಅಂದ್ರೆ ಹಳೆ ವರ್ಷನ್ ಏನಿತ್ತು, ಒರಿಜಿನಲ್ ವರ್ಷನ್ ಏನಿತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಮಾರ್ಚ್ ಅಲ್ಲಿ ನೋಡ್ರಿ ಪಬ್ಲಿಕ್ ಆಬ್ಜೆಕ್ಷನ್ ಗೆ ಏನಿಟ್ಟಿದ್ ಅಥವಾ ಪಬ್ಲಿಕ್ ಕಮೆಂಟ್ಸ್ ಗೆ ಏನ್ ಬಿಟ್ಟಿದ್ರಲ್ಲ ಅದನ್ನೇ ತಗೊಂಡ್ಬಂದಿದ್ದಾರೆ, ಏನು ಕೂಡ ಚೇಂಜಸ್ ಅನ್ನ ಇಲ್ಲಿ ಮಾಡಿಲ್ಲ. ಸೊ ನೋಡ್ರಿ ಇಲ್ಲಿ ಜನರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳಿಗೆ ಏನ್ ಮಾಡಿದ್ರು ಅಂದ್ರೆ ಆಬ್ಜೆಕ್ಷನ್ ಅಥವಾ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ವಿರೋಧ ವ್ಯಕ್ತಪಡಿಸಿದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರನಂತ ಚೇಂಜಸ್ ಅನ್ನ ತಂದಿಲ್ಲ. ಸೊ ನೋಡ್ರಿ ಈ ಬಿಲ್ ಅಥವಾ ಈ ಕಾಯ್ದೆಲ್ಲ ಏನಪ್ಪ ಅಂದ್ರೆ ಒಂದು ಪೀಠಿಕೆ ಇದೆ. ಈ ಪೀಠಿಕೆ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ಭಾರತ ಏನಿದೆಯಲ್ಲ ಈ ಭಾರತ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಕಮಿಟ್ಮೆಂಟ್ ಅನ್ನ ಹಾಕೊಂಡಿದೆ. ಏನ್ ಕಮಿಟ್ಮೆಂಟ್ ಹಾಕೊಂಡಿದೆ ಅಂದ್ರೆ ನೋಡ್ರಿ 2070 ಹೊತ್ತಿಗೆ ನಾವೇನಾಗ್ತಿವಿ ಅಂದ್ರೆ ನೆಟ್ ಜೀರೋ ಎಮಿಷನ್ ಅನ್ನ ಅಚೀವ್ ಮಾಡ್ತೀವಿ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವೇನಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡದೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ನಿಂದ ಹೊರಸೂಸುವಂತ ಪದಾರ್ಥಗಳನ್ನ ರಿಲೀಸ್ ಮಾಡದೇ ಇರುವಂತ ಪೂರ್ವ ಪ್ರಮಾಣದಲ್ಲಿ ನಾವೇನಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಆಗುವಂತ ಟಾರ್ಗೆಟ್ ಅನ್ನ 2070 ಹೊತ್ತಿಗೆ ಹಾಕೊಂಡಿದ್ವಿ. ಹಾಗಾದ್ರೆ ಈ ನೆಟ್ ಜೀರೋ ಎಮಿಷನ್ಸ್ ನ ಯಾವ ತರನಾಗಿ ಮಾಡ್ತೀವಿ ಅಂದ್ರೆ ಅದಕ್ಕೋಸ್ಕರ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಕಾರ್ಬನ್ ಸಿಂಕ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ನೋಡ್ರಿ ಕಾರ್ಬನ್ ಸಿಂಕ್ ಅಂದ್ರೆ ಈಗ ಅರಣ್ಯ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೊಂದು 5 ಮಿಲಿಯನ್ ಟನ್ನಷ್ಟು ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಸೂಸ್ತಿದ್ರೆ ನಿಮ್ಮಲ್ಲಿ ಏನಾದ್ರೂ 5 ಮಿಲಿಯನ್ 10 ಮಿಲಿಯನ್ ಟನ್ನಷ್ಟು ನೋಡ್ರಿ ಈ ಫಾರೆಸ್ಟ್ ಕವರೇಜ್ ಇದ್ರೆ, ಅಂದ್ರೆ ಕಾರ್ಬನ್ ಅನ್ನ ಹಿಡಿದುಕೊಳ್ಳುವಂತ ಕೆಪಾಸಿಟಿ ಇರುವಂತ ಫಾರೆಸ್ಟ್ ಕವರೇಜ್ ಇದ್ರೆ ನೀವೇನಾಗ್ತೀರ ಅಂದ್ರೆ ಜೀರೋ ಎಮಿಟರ್ ಆಗಲ್ಲ, ಬದಲಾಗಿ ಪಾಸಿಟಿವ್ ಎಮಿಟರ್ ಆಗ್ತೀರಾ. ಅಂದ್ರೆ ನೀವು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸಿದ್ರು ಸಹ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇನ್ನೂ ಕೂಡ 5 ಮಿಲಿಯನ್ ಟನ್ನಷ್ಟು ಏನಪ್ಪ ಅಂದ್ರೆ ಕಾರ್ಬನ್ ಹೊರಸೂಸುವಂತ ಕೆಪಾಸಿಟಿ ಇರುತ್ತೆ. ಆ ತರನಂತ ಕಾರ್ಬನ್ ಎಮಿಷನ್ ಸಿಂಕ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ನೋಡ್ರಿ ಅರಣ್ಯದ ಒಂದು ಕವರ್ ಏನಿದೆ ಅಂದ್ರೆ ಅರಣ್ಯ ಪ್ರದೇಶದ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ತೀವಿ. ಇದ್ರ ಜೊತೆಗೆ ನೋಡ್ರಿ ಯಾವೆಲ್ಲ ಏನಪ್ಪ ಅಂದ್ರೆ ಅರಣ್ಯದ ಮೇಲೆ ಡಿಪೆಂಡ್ ಆದಂತ ಕಮ್ಯುನಿಟೀಸ್ ಇದೆ, ಅಂದ್ರೆ ಅರಣ್ಯದ ಮೇಲೆ ಅವಲಂಬಿತರಾದಂತ ಸಮುದಾಯಗಳಿದೆಯಲ್ಲ ಅವರ ಒಂದು ಲೈವ್ಲಿಹುಡ್ಸ್ ಅನ್ನು ಕೂಡ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಪಿಟಿಕೆಯಲ್ಲಿ ಮಾತ್ರ ಇದನ್ನ ಹೇಳಿದ್ದಾರೆ, ಆದ್ರೆ ಆಪರೇಟಿವ್ ಪಾರ್ಟ್ ಏನಿದೆ ಅಂದ್ರೆ ಈ ಬಿಲ್ನ ಎಕ್ಸ್ಟೆಂಡೆಡ್ ಆಗಿ ಯಾವ ತರನಾಗಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಏನಪ್ಪ ಅಂದ್ರೆ ಪಿಟಿಕೆಗೆ ಮತ್ತೆ ಅದಕ್ಕೆ ಸಂಬಂಧ ಇಲ್ತರನಾಗಿ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಸೆಕ್ಷನ್ಸ್ ಅನ್ನ ತೆಗೆದುಕೊಂಡ್ಬಂದಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಮಾಡ್ತಿದ್ರೆ ಎಂಟೈರ್ ಫಾರೆಸ್ಟ್ ಅನ್ನ ಇಲ್ಲೇನ್ ಮಾಡ್ತಿದ್ರೆ ಅಂದ್ರೆ ಕಾನೂನಿನಿಂದ ಹೊರಗಿಟ್ಟಿದ್ದಾರೆ. ಈಗ ಫಾರೆಸ್ಟ್ ಅಲ್ಲಿ ಏನ್ ಕ್ಯಾಟಗರೀಸ್ ಇದೆಯಲ್ಲ ಅದ್ರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೆಕ್ಷನ್ಸ್ ಅನ್ನ ಏನಪ್ಪ ಅಂದ್ರೆ ಕಾನೂನಿನಿಂದ ಹೊರಗಿಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಕಾನೂನಿನಿಂದ ಹೊರಗಿಟ್ಟಿರೋದ್ರಿಂದ ನೋಡ್ರಿ ಈ ಒಂದು ಕಾಡುಗಳನ್ನು ಕೂಡ ಏನಪ್ಪ ಅಂದ್ರೆ ನಾಶ ಮಾಡಕ್ಕೆ ಇವರು ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. 1980 ನೋಡ್ರಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಥವಾ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ. ಸೊ ನೋಡ್ರಿ ಈ ಅರಣ್ಯ ಸಂರಕ್ಷಣಾ ಕಾಯ್ದೆ ಏನ್ ಬರುತ್ತಲ್ಲ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರೊಟೆಕ್ಷನ್ ಸ್ಟ್ಯಾಂಡ್ಸ್ ಅನ್ನ ಹಾಕೋತಾರೆ. ಅಂದ್ರೆ ನೋಡ್ರಿ ಏನಾದ್ರೂ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದ್ರೆ, ಅಂದ್ರೆ ನಿಮಗೆ ಏನಾದ್ರೂ ಒಂದು ಪ್ರೊಜೆಕ್ಟ್ ಅನ್ನ ಹಾಕ್ತಿದ್ರೆ ಅದಕ್ಕೆ ಅರಣ್ಯ ಭೂಮಿಯಿಂದ ನಿಮ್ಗೆ ಏನಪ್ಪ ಅಂದ್ರೆ ಕ್ಲಿಯರೆನ್ಸ್ ಬೇಕಾಗಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದನ್ನ ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಕಾಸ್ಟ್ಲಿ ಆಪ್ಷನ್ ಅನ್ನ ಮಾಡಿರ್ತಾರೆ. ಯಾಕೆ ಈ ತರನಾಗಿ ಮಾಡ್ತಾರೆ ಅಂದ್ರೆ ನೋಡ್ರಿ ನಮ್ಮಲ್ಲಿರುವಂತ ಅರಣ್ಯ ಪ್ರದೇಶವನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ತರನಾಗಿ ಮಾಡಿರ್ತಾರೆ. ಆದ್ರೆ ಈಗಿರುವಂತ ಒಂದು ಬಿಲ್ ಏನಿದೆ ಈ ಅರಣ್ಯ ಸಂರಕ್ಷಣೆ ಕಾಯ್ದೆಗೆ ಏನ್ ತಿದ್ದುಪಡಿ ತಂದಿದ್ದಾರಲ್ಲ ಇಲ್ಲೇನ್ ಮಾಡಿದೆ ಅಂದ್ರೆ ಈಗ ಅಭಿವೃದ್ಧಿಗೆ ಬೇಕಾಗಿರುವಂತ ಆದ್ಯತೆಗಳೇನಿದೆ
ಆಮೇಲೆ ನೋಡ್ರಿ ಈಗ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೇನು ಅವಶ್ಯಕತೆಗಳಿದೆ ಆದ್ಯತೆಗಳೇನಿದೆ ಅದನ್ನ ರೆಕಗ್ನೈಸ್ ಮಾಡಿದೆ. ಹಾಗಾಗಿ ನೋಡ್ರಿ ಒರಿಜಿನಲ್ ಬಿಲ್ಕ್ಕಿಂತ ಅಂದ್ರೆ ಒರಿಜಿನಲ್ ಬಿಲ್ ಏನಪ್ಪ ಅಂದ್ರೆ ಅರಣ್ಯ ನಾಶ ಆಗಬಾರ್ದಂತ ಏನೊಂದು ಸ್ಪಿರಿಟ್ ಅನ್ನ ಇಟ್ಕೊಂಡು ಕಾನೂನನ್ನ ತಂದಿತ್ತಲ್ಲ ಅದನ್ನ ಡಿವಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಮೂರು ಮುಖ್ಯ ಪಾಯಿಂಟ್ಗಳು ನಮ್ಗೇನಪ್ಪ ಇಲ್ಲಿ ಇಲ್ಲೇನಾಗ್ತಿದ್ದಾವೆ ಅಂದ್ರೆ ಕಂಟೆನ್ಷಿಯಸ್ ಆಗ್ತಿದ್ದಾವೆ ಅಂದ್ರೆ ವಿವಾದಾತ್ಮಕವಾಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ವಾತಾವರಣದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದ್ರೆ ಯಾರೆಲ್ಲ ಪರಿಸರವಾದಿಗಳಿದ್ದಾರಲ್ಲ ಅವರ ವಿವಾದಕ್ಕೆ ಇವು ಕಾರಣಗಳಾಗಿದೆ. ಫಸ್ಟ್ ವಿವಾದ ಇರೋದೇನಪ್ಪ ಅಂದ್ರೆ ಈ ಒಂದು ಅರಣ್ಯ ಅಂತ ಪ್ರದೇಶಕ್ಕಿರುವಂತಹ ಒಂದು ವ್ಯಾಖ್ಯಾನ ಏನಿದೆ ಅಲ್ಲ ಆ ವ್ಯಾಖ್ಯಾನ ಕಡಿಮೆ ಮಾಡಿದ್ದಾರೆ, ಜೊತೆಗೆ ಅದಕ್ಕಿರುವಂತಹ ಸ್ಕೋಪ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡಿದಾರೆ ಅಂದ್ರೆ ಬಹಳಷ್ಟು ಅರಣ್ಯ ಪ್ರದೇಶಗಳನ್ನೇನಪ್ಪ ಅಂದ್ರೆ ಅರಣ್ಯ ಪ್ರದೇಶದ ಹೊರಗಡೆ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಪ್ಲಾಂಟೇಶನ್ಸ್ ಇರ್ಬೋದು, ಬೇರೆ ಬೇರೆ ಚಿಕ್ಕ ಪುಟ್ಟ ಅರಣ್ಯಗಳೇನಿರುತ್ತಲ್ಲ ಅವುಗಳನ್ನೇನಪ್ಪ ಅಂದ್ರೆ ಅರಣ್ಯ ಪ್ರದೇಶ ಅನ್ನುವ ವ್ಯಾಖ್ಯಾನದಿಂದ ಹೊರಗಡೆ ಇಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಮುಂಚೆ ಯಾವ ಒಂದು ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಿದ್ರಲ್ಲ ಅಂತ ಚಟುವಟಿಕೆಗಳಿಗೂ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಗ್ರಾಂಟ್ ಅನ್ನ ಕೊಡ್ತಾ ಇದ್ದಾರೆ, ಅನುದಾನಗಳನ್ನ ಕೊಡ್ತಾ ಇದ್ದಾರೆ, ಸ್ಯಾಂಕ್ಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಮೂರು ವಿಷಯಗಳನ್ನ ನೋಡ್ರಿ ಪರಿಸರವಾದಿಗಳಿಗೆ ಏನಪ್ಪ ಅಂದ್ರೆ ಬಹಳ ವಿವಾದವನ್ನ ತರ್ತಾ ಇದೆ. ಮೊದಲನೇದೇನಪ್ಪ ಅಂದ್ರೆ ಅರಣ್ಯದ ವ್ಯಾಖ್ಯಾನವನ್ನ ಚೇಂಜ್ ಮಾಡಿದ್ದು, ಎರಡನೇದೇನೆಂದ್ರೆ ಬಹಳಷ್ಟು ಜಾಗವನ್ನ ಅಥವಾ ಬಹಳಷ್ಟು ಪ್ರದೇಶವನ್ನ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶದಿಂದ ಹೊರಗಡೆ ಇಟ್ಟಿದ್ದು, ಮೂರನೇದೇನಂದ್ರೆ ಮುಂಚೆ ಏನು ನಿಯಂತ್ರಣ ಮಾಡುವಂತ ಚಟುವಟಿಕೆಗಳಿದ್ದಲ್ಲ ಆ ಚಟುವಟಿಕೆಗಳನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ನಿಯಂತ್ರಣ ಮಾಡದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿರೋದು, ಆ ಚಟುವಟಿಕೆಗಳನ್ನ ಕಾರ್ಯ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದು ಏನಾಗಿದೆ ಅಂದ್ರೆ ಈಗ ಪರಿಸರವಾದಿಗಳ ಒಂದು ವಿವಾದಕ್ಕೆ ಗುರಿಯಾಗಿದೆ. ಸುಪ್ರೀಂ ಕೋರ್ಟ್ ಅವರು ನೋಡ್ರಿ 1996 ಏನಪ್ಪ ಅಂದ್ರೆ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ತೀರ್ಪನ್ನ ಕೊಟ್ಟಿರ್ತಾರೆ. ಎಸ್ಪೆಷಲಿ ಗೋದಾವರಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಜಜ್ಮೆಂಟ್ ಅಲ್ಲಿ ನೋಡ್ರಿ ಏನ್ ಮಾಡಿರ್ತಾರೆ ಅಂದ್ರೆ ಅವರು ಈ 1980 ಕಾಯ್ದೆಗೆ ಏನಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಏನ್ ಸ್ಕೋಪ್ ಇದೆಯಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿರ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಫಾರೆಸ್ಟ್ ಅಥವಾ ಅರಣ್ಯದ ಒಂದು ಮೀನಿಂಗ್ ಏನಿದೆ ಅಂದ್ರೆ ಅರಣ್ಯದ ವ್ಯಾಖ್ಯಾನ ಏನಿದ್ಲ ಅದನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಅರಣ್ಯದ ವ್ಯಾಖ್ಯಾನ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕೇವಲ ಏನು ಪುಸ್ತಕದಲ್ಲಿರುತ್ತೆ ಅಥವಾ ಕಾನೂನಿನಲ್ಲಿ ಏನಿರುತ್ತಲ್ಲ ಅದು ಮಾತ್ರ ಅರಣ್ಯದ ವ್ಯಾಖ್ಯಾನ ಆಗಿರಲ್ಲ, ಬದಲಾಗಿ ಏನಂದ್ರೆ ಯಾವ ಒಂದು ಪ್ರದೇಶ ಏನಪ್ಪ ಅಂದ್ರೆ ಗಿಡಗಳಿಂದ ತುಂಬಿದೆಲ್ಲ ಅವುಗಳನ್ನ ಏನಂದ್ರೆ ಇವರು ಅರಣ್ಯ ಅಂತ ಗುರುತಿಸ್ತಾರೆ. ಅಂದ್ರೆ ನೋಡ್ರಿ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಿತ್ತಂದ್ರೆ ಅರಣ್ಯದ ಕವರೇಜ್ ಅನ್ನ ಜಾಸ್ತಿ ಮಾಡೋದು ಮತ್ತೆ ಅರಣ್ಯ ಸಂರಕ್ಷಣೆ ಮಾಡೋದು ಈ ಜಜ್ಮೆಂಟ್ನ ತೀರ್ಪಾಗಿತ್ತು. ಆದ್ರೆ ಈಗ ಬಂದಿರೋ ಕಾಯ್ದೆ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಜಜ್ಮೆಂಟ್ ಅನ್ನು ಕೂಡ ಅದು ಡೈಲ್ಯೂಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಈಗಿರುವಂತ ಅಮೆಂಡ್ಮೆಂಟ್ ಏನ್ ಮಾಡುತ್ತಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಏನಿದೆಯಲ್ಲ ಅವುಗಳನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಅರಣ್ಯ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಒಂದು ಅರಣ್ಯ ಏನಪ್ಪಾ ಅಂದ್ರೆ ಲೀಗಲ್ ಆಗಿ ನೋಟಿಫೈ ಆಗಿದೆ, ಅಂದ್ರೆ ಕಾನೂನಿನಲ್ಲಿ ಏನಪ್ಪಾ ಅಂದ್ರೆ ನೋಟಿಫೈಡ್ ಅರಣ್ಯ ಪ್ರದೇಶಗಳು ಅಂತಿದೆಯಲ್ಲ ಅವುಗಳನ್ನ ಮಾತ್ರ ಕನ್ಸಿಡರೇಷನ್ ಮಾಡ್ತಾರೆ. ಎಸ್ಪೆಷಲಿ ನೋಡ್ರಿ ಅವುಗಳು ಏನಪ್ಪಾ ಅಂದ್ರೆ 1980 ಅಕ್ಟೋಬರ್ 25 ನಂತರ ಆಗಿದ್ರೆ ಮಾತ್ರ ಅಂತ ರೆಕಾರ್ಡ್ಸ್ ಅನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ಯಾವ ಅರಣ್ಯ ಪ್ರದೇಶವನ್ನ ಕನ್ಸಿಡರೇಷನ್ ಮಾಡ್ತಾರೆ ಅಂದ್ರೆ 25 ಅಕ್ಟೋಬರ್ 1980 ನಂತರ ಯಾವೆಲ್ಲ ಪ್ರದೇಶವನ್ನ ನೋಡ್ರಿ ಈ ಕಾನೂನಿನಲ್ಲಿ ಅರಣ್ಯ ಅಂತ ಮಾಡಿದರೆ ಅಥವಾ ಈ ಒಂದು ಲೀಗಲ್ ಆಗಿ ಅರಣ್ಯ ಅಂತ ಘೋಷಣೆ ಮಾಡಿದ್ರಲ್ಲ ಅವುಗಳನ್ನ ಮಾತ್ರ ಇಲ್ಲಿ ಅರಣ್ಯ ಅಂತ ಹೇಳಿ ಫೋಕಸ್ ಮಾಡ್ತಾರೆ ಅಥವಾ ಅರಣ್ಯ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರೇಷನ್ ಮಾಡ್ತಾರೆ. ಇದರಿಂದ ನೋಡ್ರಿ 28% ನಮ್ಮ ಭಾರತದ ಅರಣ್ಯ ಪ್ರದೇಶಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆಯಲ್ಲ ನಮ್ಮ ದೇಶದಲ್ಲಿ ಅದರಲ್ಲಿ 28% ಪ್ರದೇಶಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ವ್ಯಾಖ್ಯಾನದಿಂದ ಏನಂದ್ರೆ ಎಫೆಕ್ಟ್ ಆಗುತ್ತೆ. ಇದರಿಂದ ನೋಡ್ರಿ 2 ಲಕ್ಷ ಸ್ಕ್ವೇರ್ ಮೈಲ್ಸ್ ಅಥವಾ 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏನಪ್ಪಾ ಅಂದ್ರೆ ಅರಣ್ಯ ಪ್ರದೇಶಗಳನ್ನ ನಾವು ಕಳ್ಕೋಬೇಕಾಗತ್ತೆ. ಈ ಅರಣ್ಯ ಪ್ರದೇಶಗಳು ನೋಡ್ರಿ ಯಾವ್ದಾವ ಅಂದ್ರೆ ಫ್ರೂಟ್ ಆರ್ಚರ್ಡ್ಸ್ ಇರ್ಬೋದು, ಅಂದ್ರೆ ನೋಡ್ರಿ ನಾವೇನಂದ್ರೆ ಹಣ್ಣಿನ ತೋಟ ಅಂತ ನಾವೇನ್ ಕರಿತೀವಲ್ಲ ಹಣ್ಣಿನ ತೋಟ ಇರ್ಬೋದು, ಪ್ಲಾಂಟೇಶನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದಿಷ್ಟು ಮರಗಳನ್ನ ಬೆಳೆಸಿರ್ತಾರೆ, ಈ ತೋಟಗಾರಿಕೆ ಮಾಡಿರ್ತಾರೆ, ಅವುಗಳು ಕೂಡ ಇರ್ತವೆ. ಸೊ ನೋಡ್ರಿ ಈ ಅರಣ್ಯಗಳು ಏನಪ್ಪಾ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಕೂಡಿರ್ತವೆ. ಜೊತೆಗೆ ಏನಪ್ಪಾ ಅಂದ್ರೆ ಇವನು ಕೂಡ ನಾವೇನ್ ಮಾಡ್ಬೇಕಂದ್ರೆ ಕನ್ಸರ್ವೇಷನ್ ಮಾಡ್ಬೇಕಂದ್ರೆ ಸಂರಕ್ಷಣೆ ಇಲ್ಲಿ ಮಾಡಬೇಕಾಗುತ್ತೆ. ಯಾವ ತರನಾಗಿ ನೋಡ್ರಿ ಅರಣ್ಯ ಪ್ರದೇಶಗಳು ಈ ಒಂದು ಕಾಯ್ದೆಯಿಂದ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಕೊಡಬಹುದಾದಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ನಾಗಾಲ್ಯಾಂಡ್ ಅಲ್ಲಿ ನೋಡ್ರಿ ಕೆಲವೊಂದು ಅರಣ್ಯ ಪ್ರದೇಶಗಳನ್ನ ಅವರು ವರ್ಗೀಕರಣಗಳನ್ನು ಮಾಡಿಲ್ಲ, ಅವುಗಳೇನಪ್ಪಾ ಅಂದ್ರೆ ಆಫಿಷಿಯಲ್ ರೆಕಾರ್ಡ್ ಆಗಿಲ್ಲ, ಅಂದ್ರೆ ಆಫಿಷಿಯಲ್ ಆಗಿ ಅವನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಅವುಗಳೇನ್ ಫಾರೆಸ್ಟ್ ಅಂತ ಇತ್ತಲ್ಲ ಅವುಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಸ್ಥಳೀಯ ಜನರು ಏನ್ ಕಾಪಾಡ್ಕೋತಿದ್ರಲ್ಲ ಇನ್ ಮುಂದೆ ಅದು ಕಾಪಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ನೋಡ್ರಿ 2 ದಶಕಗಳಿಂದ ಅವ್ರು ಹೋರಾಟ ಮಾಡಿದ್ರು ಕೂಡ ಇನ್ನು ವರ್ಗೀಕರಣ ಆಗಿಲ್ಲ. ಅಂತ ಅರಣ್ಯಗಳನ್ನ ಏನಪ್ಪ ಅಂದ್ರೆ ಈಗ ಡಿಸ್ಟ್ರಕ್ಷನ್ ಮಾಡಕ್ಕೆ ಅಂದ್ರೆ ನಾಶ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ತರ ನೋಡ್ರಿ ಯಾವೆಲ್ಲ ರಾಜ್ಯಗಳೇನಪ್ಪ ಅಂದ್ರೆ ಈ ಒಂದು ಗೋದಾವರ್ಮ್ಯಾನ್ ಜಜ್ಮೆಂಟ್ ಬಂದ್ಮೇಲೂ ಕೂಡ ಅಂದ್ರೆ ತೀರ್ಪು ಬಂದ್ಮೇಲೂ ಕೂಡ ಏನಪ್ಪ ಅಂದ್ರೆ ಏನವರು ಒಂದಿಷ್ಟು ಆಕ್ಷನ್ಸ್ ಅನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬೇಕಿತ್ತು ಮತ್ತೆ ಅರಣ್ಯ ನಾಶವನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದಾಗಿತ್ತಲ್ಲ, ಅಂತ ರಾಜ್ಯಗಳಿಗೆ ಏನಪ್ಪ ಅಂದ್ರೆ
ಆ ರಾಜ್ಯದಲ್ಲಿರುವಂತಹ ಅರಣ್ಯ ಪ್ರದೇಶವನ್ನ ಈಸಿಯಾಗಿ ನಾಶ ಮಾಡೋದಕ್ಕೆ ಅಥವಾ ಅಲ್ಲಿ ಈಸಿಯಾಗಿ ಏನಪ್ಪಾಂದ್ರೆ ಅರಣ್ಯ ಪ್ರದೇಶವನ್ನ ಡಿಸ್ಟ್ರಕ್ಷನ್ ಮಾಡೋದಕ್ಕೆ ಈಗ ಸಾಧ್ಯ ಆಗುತ್ತೆ. ಎಸ್ಪೆಷಲ್ ನೋಡ್ರಿ, ಅವ್ರು ಯಾವ್ದಕ್ಕೋಸ್ಕರ ಅರಣ್ಯ ನಾಶ ಮಾಡಬಹುದು ಅಂದ್ರೆ ಅಲ್ಲಿ ಏನಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ಅಥವಾ ಅಲ್ಲಿ ಯಾವ್ದಾದ್ರೂ ಒಂದು ಹೊಸ ಹೊಸ ಯೋಜನೆಗಳನ್ನ ಅಥವಾ ಹೊಸ ಬಿಲ್ಡಿಂಗ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ, ಪ್ಲಾಂಟ್ಸ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ನೋಡ್ರಿ ಅರಣ್ಯ ಪ್ರದೇಶಗಳನ್ನ ಅವ್ರು ಏನ್ ಮಾಡಬಹುದು ಅಂದ್ರೆ ನಾಶ ಮಾಡಬಹುದಾಗಿದೆ. ಇನ್ನೂ ಒಂದು ಸೇಮ್ ರೀಸನ್ ಏನಪ್ಪಾ ಅಂದ್ರೆ ನೋಡ್ರಿ, ಡೆಲ್ಲಿಯಲ್ಲಿರುವಂತ ಅರಾವಳಿ ಹಿಲ್ಸ್ ಏನಿದೆ ಅಂದ್ರೆ ನೋಡ್ರಿ, ಡೆಲ್ಲಿಯ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಲ್ಲಿ ಇರುವಂತ ಅರಾವಳಿ ಹಿಲ್ಸ್ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರದೇಶಕ್ಕೆ ಏನಾಗುತ್ತೆ ಅಂದ್ರೆ ಅದು ಅರಣ್ಯ ಪ್ರದೇಶವಾಗಿ ಕ್ಲಾಸಿಫಿಕೇಶನ್ ಏನಾಗಿಲ್ಲ ಅಂದ್ರೆ ವರ್ಗೀಕರಣ ಆಗಿಲ್ಲಲ್ಲ, ಅದನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ನಾಶ ಮಾಡುವಂತ ಸಂಭಾವನೆ ಇರುತ್ತೆ. ಯಾಕಂದ್ರೆ ನೋಡ್ರಿ, ಈ ಒಂದು ಅರಾವಳಿ ಪ್ರದೇಶ ಏನಾಗಿದೆ ಅಂದ್ರೆ ಎಕಾಲಜಿಕಲಿ ಸಿಗ್ನಿಫಿಕೆಂಟ್ ಆಗಿದೆ, ಅಂದ್ರೆ ಅಲ್ಲಿರುವಂತ ಎಕಾಲಜಿಕ್ ಅದೇನ್ ಮಾಡುತ್ತಪ್ಪ ಅಂದ್ರೆ ಹೆಚ್ಚಿನ ಮಹತ್ವವನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ, ಈ ಒಂದು ಪ್ರದೇಶದಲ್ಲಿ ಏನಾದ್ರೂ ಆಹಾರದ ಭದ್ರತೆ ಇದ್ರೆ, ಆಹಾರದ ಭದ್ರತೆಗೆ ಸಾರಿ ಈ ಒಂದು ನೀರಿನ ಭದ್ರತೆಗೆ ಅಲ್ಲಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅರಾವಳಿ ಹಿಲ್ಸ್ ಅಥವಾ ಅರಾವಳಿ ಬೆಟ್ಟಗಳಲ್ಲಿ ಮುಖ್ಯ ಕಾರಣವಾಗಿರುತ್ತೆ. ಯಾವುದು ಡೆಲ್ಲಿಯ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ಸ್ ಅಲ್ಲಿ ನೋಡ್ರಿ, ಏನಾದ್ರೂ ಆಹಾರದ ಏನಾದ್ರೂ ನೀರಿನ ಒಂದು ಭದ್ರತೆ ಇದ್ರೆ ಆ ನೀರಿನ ಭದ್ರತೆಗೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅರಾವಳಿ ಕಾಡುಗಳಾಗಿ ಅರಾವಳಿ ಬೆಟ್ಟಗಳಾಗಿರುತ್ತೆ. ಈಗ ನೋಡ್ರಿ, ಈ ಒಂದು ತಿದ್ದುಪಡಿಯಿಂದ ಏನಪ್ಪ ಅಂದ್ರೆ ಅರಾವಳಿ ಬೆಟ್ಟಗಳನ್ನು ಕೂಡ ನಾಶ ಮಾಡುವಂತ ಸಂಭಾವನೆ ಇರುತ್ತೆ. ಎರಡನೇದು ನೋಡ್ರಿ, ಈ ಒಂದು ಬಿಲ್ ಏನ್ ಮಾಡ್ತಾ ಇದೆ ಅಂದ್ರೆ ಭಾರತದಲ್ಲಿರುವಂತಹ ಅತಿ ಸೂಕ್ಷ್ಮ ಈ ಒಂದು ಅರಣ್ಯ ಪ್ರದೇಶ ಏನಿದೆ ಅಥವಾ ಅತಿ ಸೂಕ್ಷ್ಮ ಎಕೋಸಿಸ್ಟಮ್ ಏನಿದೆಲ್ಲ ಅವುಗಳನ್ನು ಇದು ಕ್ಲಿಯರ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ನೋಡ್ರಿ, ಫ್ರಾಗೈಲ್ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಈಸಿಯಾಗಿ ನಾವು ನಾಶಪಡಿಸಬಹುದಂತ ಈ ಒಂದು ವಾತಾವರಣವನ್ನ ಏನಪ್ಪಾ ಅಂದ್ರೆ ಇಲ್ಲಿ ನಾಶ ಮಾಡೋದಕ್ಕೆ ಈ ಒಂದು ಬಿಲ್ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ ನೋಡ್ರಿ, ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಏನಪ್ಪಾ ಅಂದ್ರೆ ಇವರು ಅವಕಾಶವನ್ನ ಮಾಡಿಕೊಡ್ತಾ ಇದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ಬಿಲ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಏನಾದ್ರೂ ನೀವೇನಾದ್ರೂ ಭದ್ರತೆ ವಿಷಯದಿಂದ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ವಿಷಯದಿಂದ ಏನಪ್ಪಾ ಅಂದ್ರೆ 100 ಕಿಲೋಮೀಟರ್ ಒಳಗಡೆ ಅಂದ್ರೆ ನೋಡ್ರಿ, ನಮ್ಮ ಅಂತಾರಾಷ್ಟ್ರೀಯ ಗಡಿಯಿಂದ ಏನಪ್ಪಾ ಅಂದ್ರೆ ನಾವು ನ್ಯಾಷನಲ್ ಸೆಕ್ಯೂರಿಟಿ ಪರ್ಪಸ್ ಏನಪ್ಪಾ ಅಂದ್ರೆ 100 ಕಿಲೋಮೀಟರ್ ಗಡಿ ಒಳಗೆ ಏನಾದ್ರೂ ಒಂದು ಪ್ರೊಜೆಕ್ಟ್ ಅನ್ನ ಮಾಡ್ತಿದ್ರೆ ಅದಕ್ಕೆ ಯಾವುದೇ ತರನಾಗಿ ನೀವೇನಪ್ಪಾ ಅಂದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ಸ್ ನ ತೆಗೆದುಕೊಳ್ಬೇಕಾಗಿಲ್ಲ. ಅಲ್ಲಿ ನೀವೇನು ಮಾಡಬಹುದು ಅಂದ್ರೆ ಕಾಡುಗಳನ್ನು ನಾಶ ಮಾಡಿಕೊಂಡು ಆ ಪ್ರೊಜೆಕ್ಟ್ ಅನ್ನ ಡೆವಲಪ್ ಮಾಡ್ಬೇಕಂತ ಹೇಳಿ ಮಾಡಬಹುದು ಅಂತ ಏನ್ ಹೇಳಿದಾರಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಫ್ರಾಗೈಲ್ ಎಕೋಸಿಸ್ಟಮ್ಸ್ ಏನಿದೆ ಅಂದ್ರೆ ಅತಿ ಸೂಕ್ಷ್ಮವಾದಂತಹ ಈ ಒಂದು ಎಕೋಸಿಸ್ಟಮ್ಗಳ ನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಸಿಸ್ಟಮ್ಸ್ ಯಾವಿದಾವಪ್ಪ ಅಂದ್ರೆ, ಸೊ ನೋಡ್ರಿ ಈ ಒಂದು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆದಂತ ನಾರ್ತ್ ಈಸ್ಟರ್ನ್ ಇಂಡಿಯಾ ಅಂದ್ರೆ ನೋಡ್ರಿ ಈಶಾನ್ಯ ರಾಜ್ಯಗಳಿರ್ಬೋದು ಅಥವಾ ಹಿಮಾಲಯದ ಪ್ರದೇಶ ಇರಬಹುದು, ಈ ಹಿಮಾಲಯ ಪ್ರದೇಶ ಏನಪ್ಪಾ ಅಂದ್ರೆ ಫ್ರಾಗೈಲ್ ಸಿಸ್ಟಮ್ಸ್ ಆಗಿದೆ. ಅಂದ್ರೆ ನೋಡ್ರಿ, ಏನಾದ್ರೂ ಒಂಚೂರು ನೀವು ಅಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡಿದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಅಲ್ಲಿರುವಂತಹ ಸಂಪೂರ್ಣ ಒಂದು ಕಾಡು ನಾಶನೇ ಆಗ್ಬಿಡುತ್ತೆ. ಇತ್ತೀಚೆಗೆ ನೀವು ನೋಡಿದ್ರೆ ಯಾವ ತರನಾಗಿ ಉತ್ತರ ಭಾರತದಲ್ಲಿ ಪ್ರವಾಹಗಳು ಜಾಸ್ತಿ ಆಗ್ತಾ ಇದೆ ಅಂತ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಒಂದು ಎಕೋಸಿಸ್ಟಮ್ ಏನಿದೆ ಅದು ಅತಿ ಸೂಕ್ಷ್ಮವಾಗಿದೆ. ಏನಾದ್ರೂ ಸ್ವಲ್ಪ ನೀವೇನಾದ್ರೂ ಅದಕ್ಕೆ ನಾಶವನ್ನ ಮಾಡಿದ್ರೆ ಅಲ್ಲಿರುವಂತಹ ಪೂರ್ತಿ ಪರಿಸರನೇ ಏನಾಗುತ್ತೆ ಅಂದ್ರೆ ಹಾಳಾಗುತ್ತೆ. ಮೂರನೇದು ನೋಡ್ರಿ, ಈ ಬಿಲ್ ಏನ್ ಮಾಡ್ತಾ ಇದೆ ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಹೊಸ ಹೊಸ ಆಕ್ಟಿವಿಟೀಸ್ ನ ಕ್ಯಾರಿ ಔಟ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಝೂಗಳನ್ನ ಕಟ್ತಾ ಇದ್ರೆ, ಸಫಾರಿ ಪಾರ್ಕ್ ಗಳನ್ನ ಮಾಡ್ತಾ ಇದ್ರೆ, ಎಕೋ ಟೂರಿಸಂ ಅನ್ನ ಮಾಡ್ತಿದ್ರೆ ಅದಕ್ಕೆ ಅವಕಾಶವನ್ನ ಮಾಡ್ತಾ ಇದೆ. ಜೊತೆಗೆ ನೋಡ್ರಿ, ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಗ್ರೀನ್ ಏರಿಯಾಸ್ ಇದ್ರು ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಈ ತರದ ಹೊಸ ಹೊಸ ನ್ಯಾಚುರಲ್ ಎಕೋಸಿಸ್ಟಮ್ ಮಾಡಕ್ಕೆ ಇವರು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಮಾನವನ ಅಭಿವೃದ್ಧಿ ಏನಿದೆಯಲ್ಲ ಆ ಮಾನವನ ಅಭಿವೃದ್ಧಿ ಜಾಸ್ತಿ ಆಗೋದಕ್ಕೆ ಇವರು ಅವಕಾಶವನ್ನ ಮಾಡ್ಕೊಡ್ತಿದ್ದಾರೆ. ಸೊ ನೋಡ್ರಿ, ಝೂಸ್ ಅನ್ನ, ಸಫಾರಿ ಪಾರ್ಕ್ಸ್ ಅನ್ನ ಮತ್ತೆ ಎಕೋ ಟೂರಿಸಂ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಟೂರಿಸಂ ಜಾಸ್ತಿ ಆಗುತ್ತೆ, ಪ್ರವಾಸೋದ್ಯಮ ಜಾಸ್ತಿ ಆದ್ರಲ್ಲಿ ಅಲ್ಲಿರುವಂತಹ ಮಾನವರಿಗೆ ಮನುಷ್ಯರಿಗೆ ಕೆಲಸ ಸಿಗುತ್ತೆ, ಕೆಲಸ ಸಿಗೋದ್ರಿಂದ ಏನಪ್ಪಾ ಅಂದ್ರೆ ಅವರ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಆದ್ರೆ ನೋಡ್ರಿ, ಇಲ್ಲಿ ಇವರು ವಾತಾವರಣದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಮನುಷ್ಯರ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನ ಹೊರಿಸ್ತಾ ಇದ್ದಾರೆ. ಇನ್ನೂ ವರಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೋಡ್ರಿ ಅನ್ರಿಸ್ಟ್ರಿಕ್ಟೆಡ್ ಪವರ್, ಅಂದ್ರೆ ನೀವು ಯಾವುದೇ ತರನಾಗಿ ರಿಸ್ಟ್ರಿಕ್ಷನ್ಸ್ ಅನ್ನ ನಿಬಂಧನೆಗಳೇನಿಲ್ಲ ಹಾಕ್ತಾ ಇಲ್ಲ. ಸೊ ನೋಡ್ರಿ, ಯಾವ್ದಾದ್ರೂ ಒಂದು ಡಿಸೈರ್ಡ್ ಪ್ರೊಜೆಕ್ಟ್ ಗೆ ಅವ್ರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅರಣ್ಯಗಳನ್ನ ಯೂಸ್ ಮಾಡ್ಕೋಬಹುದು ಅಂದ್ರೆ ಯಾವುದೇ ಸ್ಪೆಸಿಫಿಕೇಶನ್ ಇದ್ರು ಕೂಡ ಅದ್ರ ಹಿಂದ್ಗಡೆನೂ ಕೂಡ ಅವ್ರು ಏನಪ್ಪಾ ಅಂದ್ರೆ ಅರಣ್ಯ ಪ್ರದೇಶಗಳನ್ನ ಬಳಸ್ಕೋಬಹುದು. ಅಂದ್ರೆ ಇಲ್ಲಿ ನಿಬಂಧನೆ ಇಲ್ಲದೆ ಅವರು ಮನಸೋಯಿಚ್ಛೆ ಯಾವ್ದಾದ್ರೂ ಒಂದು ಅರಣ್ಯ ಪ್ರದೇಶಗಳನ್ನ ಬಳಸ್ಕೋಬಹುದು ಅಂದ್ರೆ ಅವರು ಬಳಸ್ಕೋಬಹುದು, ಅದಕ್ಕೆ ಯಾವುದೇ ತರನ ಅಂತ ನಿಬಂಧನೆಗಳು ಇಲ್ಲಿ ಇರ್ತಾ ಇಲ್ಲ. ಸೊ ನೋಡ್ರಿ, ಈ ತರದ ಪ್ರೊವಿಷನ್ಸ್ ನ ತರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಫಾರೆಸ್ಟ್ ರಿಸೋರ್ಸ್ ಏನಿದೆ ಅಂದ್ರೆ ಅರಣ್ಯ ಪ್ರದೇಶಗಳ ಒಂದು ಸಂಪನ್ಮೂಲ ಏನಿದೆಯಲ್ಲ ಅದಕ್ಕೆ ನಾವೇನಪ್ಪ ಅಂದ್ರೆ ಸೆಕ್ಯೂರಿಟಿನ ಕೊಡಬೇಕಾಗುತ್ತೆ. ನಾವು ಅದನ್ನೇನ್ ಮಾಡುತ್ತಂದ್ರೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿದೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೋಡ್ರಿ, ಈ ಕಾಯ್ದೆಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಂತ ರೆಫರೆನ್ಸ್ ಅನ್ನ ಏನ್ ಮಾಡಿಲ್ಲ ಅಂದ್ರೆ ಈ ಅರಣ್ಯ ಕಾನೂನುಗಳಿಗೆ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅದರ್ ಅರಣ್ಯ ಕಾನೂನುಗಳಂತ ಶೆಡ್ಯೂಲ್ ಟ್ರೈಬ್ ಮತ್ತೆ ಟ್ರೆಡಿಷನಲ್ ಫಾರೆಸ್ಟ್ ಡೆವಲರ್ ಆಕ್ಟ್ ಏನಿದೆಲ್ಲ ಅವುಗಳಿಗೆ ಯಾವುದೇ ತರನಂತ ಇಲ್ಲಿ ಮೆನ್ಷನ್ಸ್ ಅನ್ನ ಕೊಟ್ಟಿಲ್ಲ.
ನೋಡ್ರಿ ಲೇಟ್ ಮಾಡ್ತಿದಾರೆ ಅಂದ್ರೆ ಫಾರೆಸ್ಟ್ ಡೆವಲರ್ಸ್ ಯಾರು ಇರ್ತಾರೆ ಅಂದ್ರೆ ಪಾರಂಪರಿಕವಾಗಿ ಏನಪ್ಪ ಅಂದ್ರೆ ಅರಣ್ಯ ನಿವಾಸಿಗಳು ಇರ್ತಾರಲ್ಲ ಅವರ ಒಂದು ಬದುಕೋದಕ್ಕೆ ಏನಪ್ಪ ಅಂದ್ರೆ ಅವಕಾಶವನ್ನು ಮಾಡ್ಕೊಡೋದ್ರ ಬದಲಾಗಿ ಏನಪ್ಪ ಅಂದ್ರೆ ಅಲೈನ್ ಮಾಡ್ತಿದ್ರು ಅಂದ್ರೆ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ. ಜೊತೆಗೆ ನೋಡ್ರಿ ಏನಾದ್ರೂ ಅರಣ್ಯ ಪ್ರದೇಶವನ್ನ ಏನಪ್ಪ ಅಂದ್ರೆ ಈಗ ಈ ಒಂದು ಅರಣ್ಯ ಭೂಮಿಯನ್ನ ಬೇರೆ ಕೆಲಸಕ್ಕೆ ಕೊಡಬೇಕಾದ್ರೆ ಅಥವಾ ಬೇರೆ ಪ್ರಾಜೆಕ್ಟ್ ಗೆ ಅದನ್ನ ಡೈವರ್ಟ್ ಮಾಡ್ಬೇಕಾದ್ರೆ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಈ ಪಾರಂಪರಿಕ ಅರಣ್ಯ ವಾಸಿಗಳು ಮತ್ತೆ ಏನಪ್ಪ ಅಂದ್ರೆ ಈ ಶೆಡ್ಯೂಲ್ ಟ್ರೈಬ್ ಏನಿರ್ತಾರೆ ಅಂದ್ರೆ ಆ ಒಂದು ಬುಡಕಟ್ಟು ಜನಾಂಗದವ್ರನ್ನ ಸಮಾಲೋಚನೆ ಮಾಡ್ತಾ ಇದ್ರು. ಆಮೇಲೆ ಜನರ ಒಂದು ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಅಂದ್ರೆ ಜನರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶವನ್ನ ಡೈವರ್ಟ್ ಮಾಡ್ತಾ ಇದ್ರು. ಈಗ ಅಲ್ಲಿ ಜನರ ಸಮಾಲೋಚನೆ ಇಲ್ಲಿ ಮಾಡ್ತಾ ಇಲ್ಲ. ಅದೇ ತರ ನೋಡ್ರಿ ಇದು ಕೇವಲ ಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಯಾವ ತರನಾಗಿ ನಾವು ಈ ಅರಣ್ಯ ನಿವಾಸಿಗಳಿಗೆ ಕಾಡನ್ನ ಕೊಡೋದ್ರಿಂದ ನೋಡ್ರಿ ಕಾಡನ್ನ ಒಂದು ಕವರೇಜ್ ಏನಿದೆ ಅಂದ್ರೆ ಕಾಡಿನ ವ್ಯಾಪ್ತಿಯನ್ನ ಯಾವ ತರನಾಗಿ ಹೆಚ್ಚಳ ಮಾಡ್ಕೋಬಹುದು ಅಂದ್ರೆ ನಮ್ಮ ಪಕ್ಕದ ರಾಷ್ಟ್ರವಾದಂತ ನೇಪಾಳವನ್ನ ನೀವು ಗಮನಕ್ಕೆ ತೆಗೆದುಕೊಂಡ್ರೆ ನೋಡ್ರಿ ಇವ್ರೇನ್ ಮಾಡ್ತಿದ್ರು ಅಂದ್ರೆ ಸ್ಥಳೀಯ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಕಾಡಿನ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನೋಡ್ರಿ ಕಳೆದೆರಡು ದಶಕದಿಂದ ಏನಪ್ಪ ಅಂದ್ರೆ ನೇಪಾಳದಲ್ಲಿ ಅರಣ್ಯ ಪ್ರದೇಶದ ವ್ಯಾಪ್ತಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 26% ಇಂದ ಏನಾಗಿದೆ ಅಂದ್ರೆ 45% ವರೆಗೂ ಏನಪ್ಪ ಅಂದ್ರೆ ಅವರ ಅರಣ್ಯ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿದೆ. ಈಗ ನೋಡ್ರಿ ಭಾರತ ಏನ್ ಹೇಳ್ತಿದೆ ಅಂದ್ರೆ ನಾವು ನೆಟ್ ಜೀರೋ ಎಮಿಷನ್ಸ್ ಅಂದ್ರೆ 2070 ಹೊತ್ತಿಗೆ ನೆಟ್ ಜೀರೋ ಎಮಿಷನ್ಸ್ ನ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ರಲ್ಲ, ಯಾವ ತರನಾಗಿ ಈ PTK ಅಲ್ಲಿ ಹೇಳಿದಾರಲ್ಲ ಈ ನೆಟ್ ಜೀರೋ ಎಮಿಷನ್ಸ್ ನ ರೀಚ್ ಆಗ್ಬೇಕಾದ್ರೆ ಈ ತರದ ಪಾರಂಪರಿಕ ಅರಣ್ಯ ನಿವಾಸಿಗಳು ಏನಿದ್ದಾರೆ ಅವರಿಗೆ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಪಾರ್ಟಿಸಿಪೇಷನ್ ಮಾಡಕ್ಕೆ ಅಂದ್ರೆ ಭಾಗವಹಿಸಕ್ಕೆ ಅವಕಾಶವನ್ನ ಕೊಡಬೇಕು. ಅವಾಗ ಮಾತ್ರ ನೋಡ್ರಿ ಏನಾಗುತ್ತಂದ್ರೆ ಅರಣ್ಯ ಪ್ರದೇಶದ ಅಭಿವೃದ್ಧಿಗೆ ಅವಕಾಶಗಳು ಆಗುತ್ತೆ. ಜೊತೆಗೆ ನೋಡ್ರಿ 1980 ಏನ್ ಕಾನೂನುಗಳು ಬಂದಿತ್ತು ಅಲ್ಲಿ ಕ್ಲಿಯರೆನ್ಸ್ ಅನ್ನ ಕೊಡ್ಬೇಕಾದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಫ್ಲಾಸ್ ಇತ್ತು, ಅವುಗಳನ್ನು ಕೂಡ ಏನಪ್ಪ ಅಂದ್ರೆ ಇಲ್ಲಿ ರೆಕ್ಟಿಫೈ ಮಾಡ್ಕೊಂಡಿಲ್ಲ. ಅಂದ್ರೆ ಅಲ್ಲಿ ಏನ್ ಡೆಫಿಷಿಯನ್ಸ್ ಇತ್ತು, ಲೂಪ್ ಹೋಲ್ಸ್ ಇತ್ತಲ್ಲ, ಅದನ್ನು ಕೂಡ ಇವ್ರೇನಂದ್ರೆ ರೆಕ್ಟಿಫೈ ಮಾಡ್ಕೊಂಡಿಲ್ಲ. ಬದಲಾಗಿ ಇವ್ರೇನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಸೆಕ್ಟರ್ ಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದಾರೆ. ಇದರಿಂದ ಏನಪ್ಪ ಅಂದ್ರೆ ಇಲ್ಲಿ ಅರಣ್ಯ ನಾಶ ಇನ್ನೇನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಈ ಸಿಸ್ಟಮ್ ಏನಪ್ಪ ಅಂದ್ರೆ ಈ ತರನಾಗಾದ್ರೆ ನೋಡ್ರಿ ಯಾವುದೇ ತರನಂತ ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನ ಇಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅರಣ್ಯ ನಾಶವನ್ನ ತಡಿಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಪರಿಸರವಾದಿಗಳಿರ್ಬೇಕು, ಪಾರಂಪರಿಕ ಅರಣ್ಯ ನಿವಾಸಿಗಳಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದವರು ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲೀಗಲ್ ಟ್ರೇಡಿಂಗ್ ಇರ್ಬೋದು, ಇಲ್ಲೀಗಲ್ ಆಗಿ ಅರಣ್ಯ ನಾಶವನ್ನ ಮಾಡೋ ಜಾಸ್ತಿ ಇದೆ. ಇದ್ರ ಜೊತೆಗೆ ಲೀಗಲ್ ಆಗಿ ಸರ್ಕಾರ ಕೊಟ್ರೆ ನೋಡ್ರಿ ಇನ್ನೂ ಕೂಡ ಏನಾಗುತ್ತಂದ್ರೆ ಅರಣ್ಯ ಪ್ರದೇಶಗಳ ನಾಶ ಆಗೋಕೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ ಸಿಸ್ಟಮ್ ಅಲ್ಲಿ ಏನಾದ್ರೂ ಅರಣ್ಯ ನಾಶ ಆಗ್ಬೇಕಾದ ಅರಣ್ಯ ನಾಶ ಆಗಬಾರ್ದಂದ್ರೆ ಅಲ್ಲಿ ನಾವು ಒಂದು ಚೆಕ್ ಮೇಟ್ ಅನ್ನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಜಾರಿಗೆ ತರಬೇಕಾಗತ್ತೆ. ಆದ್ರೆ ಆ ತರನ ಅಂತ ಯಾವುದೇ ತರನ ಅಂತ ಇವರು ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಜಾರಿಗೆ ತಂದಿಲ್ಲ. ಸರ್ಕಾರ ನೋಡ್ರಿ ಅವ್ರ ಮುಖ್ಯ ಉದ್ದೇಶ ಏನಿರುತ್ತಪ್ಪ ಅಂದ್ರೆ ಏನು ಈ ಸ್ಟ್ರಾಟಜಿಕ್ ಮತ್ತೆ ಸೆಕ್ಯೂರಿಟಿ ರಿಲೇಟೆಡ್ ಪ್ರಾಜೆಕ್ಟ್ ಇರುತ್ತಲ್ಲ ಅವುಗಳನ್ನ ಕ್ಯಾರಿ ಮಾಡ್ಬೇಕು, ಅದಕ್ಕೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ನಿಬಂಧನೆಗಳಿಲ್ಲ. ಜೊತೆಗೆ ನೋಡ್ರಿ ಏನಾದ್ರೂ ವರ್ಕ್ ಗಳಿದ್ರೆ ಅದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂದ್ರೆ ಈಗ ನೋಡ್ರಿ ಯಾರಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಹಾಕ್ತೀನಿ, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಹಾಕ್ತೀನಿ ಅಂದ್ರೆ ಅದರಿಂದ ಭಾರತಕ್ಕೆ ಲಾಭ ಆಗದಿದ್ರೆ ನೋಡ್ರಿ ಅಲ್ಲಿ ಅರಣ್ಯ ಪ್ರದೇಶದ ಕ್ಲಿಯರೆನ್ಸ್ ಅನ್ನ ಕೊಡೋದಿರಲಿ, ಅದನ್ನೇನ್ ಮಾಡ್ಬೋದು ಅಂದ್ರೆ ಜಾಸ್ತಿ ಮಾಡ್ಬೋದು. ಆದ್ರೆ ಕಂಪ್ಲೀಟ್ ಆಗಿ ನೀವು ಎಕ್ಸಾಂಪ್ಷನ್ಸ್ ನ ಕೊಡೋದು ಅಂದ್ರೆ ನೋಡ್ರಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಏನಿರುತ್ತೆ ಆ ರಿಸ್ಟ್ರಿಕ್ಷನ್ಸ್ ಅನ್ನು ತೆಗೆದುಹಾಕೋದ್ರಿಂದ ಏನಾಗುತ್ತಂದ್ರೆ ಇದಕ್ಕೆ ನಾವು ಉತ್ತರ ಕೊಟ್ಟಂಗಾಗಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ ನಮ್ಮ ದೇಶದಲ್ಲಿರುವಂತಹ ನ್ಯಾಚುರಲ್ ಸಿಸ್ಟಮ್ ಏನಿದೆ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳೇನಿದೆಲ್ಲ ಅವುಗಳನ್ನ ಕಾಪಾಡ್ಕೋಬೇಕು. ಎಸ್ಪೆಷಲಿ ನೋಡ್ರಿ ನಮ್ಮ ದೇಶದ ಉತ್ತರದ ಗಡಿಗಳನ್ನು ಕಾಪಾಡ್ಕೋಬೇಕು. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮಲ್ಲಿ ಜಿಯೋಲಾಜಿಕಲ್ ಆಕ್ಟಿವ್ ಜೋನ್ಸ್ ಏನಿದೆ ಎಸ್ಪೆಷಲಿ ಹಿಮಾಲಯಸ್ ಇರ್ಬೋದು ಅವುಗಳನ್ನ ನಾವೇನಪ್ಪ ಅಂದ್ರೆ ಇನ್ನೂ ಹೆಚ್ಚಿಗೆ ಕಾಪಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಉತ್ತರಾಖಂಡದಲ್ಲಿ ಏನಪ್ಪ ಅಂದ್ರೆ ಇತ್ತೀಚೆಗೆ ಜೋಶಿಮಠದಲ್ಲಿ ಏನೊಂದು ಈ ಭೂಕಂಪನ ಆಯಿತು, ಆ ಭೂಕಂಪನದಿಂದ ಎಷ್ಟು ಲಾಸ್ ಆಯ್ತು ಅಂತ ಎಲ್ಲರಿಗೂ ಸಹ ಗೊತ್ತಿದೆ. ಅಂತ ಫ್ರಾಗೈಲ್ ಎಕೋಸಿಸ್ಟಮ್ಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋ ಬದ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ನ ಇಟ್ಟು ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಭದ್ರತೆಗೂ ಅನುಕೂಲ ಆಗೋಂಗೆ ಮತ್ತೆ ಪರಿಸರಕ್ಕೂ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಗಳನ್ನ ನಾವು ಅಲ್ಲಿ ತರಬೇಕಾಗತ್ತೆ. ಜೊತೆಗೆ ನೋಡ್ರಿ ನಾವು ಅರಣ್ಯ ಮತ್ತೆ ಅದರ್ ಮತ್ತೇನಪ್ಪ ಅಂದ್ರೆ ಬೇರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಲಕ್ಸುರಿ ಅಂತ ಟ್ರೀಟ್ ಮಾಡಬಾರ್ದು, ಬದಲಾಗಿ ಅದನ್ನೇನಪ್ಪ ಅಂದ್ರೆ ನೆಸೆಸಿಟಿ ಅವಶ್ಯಕತೆ ಅಂತೇಳಿ ನಾವಿಲ್ಲಿ ಗಮನ ಹರಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನೋಡ್ರಿ ನಮ್ಮ ಒಂದು ಅರಣ್ಯ ಪ್ರದೇಶ ಏನಿದೆಲ್ಲ ಅರಣ್ಯ ಪ್ರದೇಶ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.